ಸ್ನೇಹಿತರೆ ತಮ್ಮೆಲ್ಲರಿಗೂ ಅಕಾಯಸ ಕಡಿಮೆ ಅರ್ಪಿಸುವ ಇಂಡೆಪ್ ಅನಾಲಿಸ್ ವಿಡಿಯೋಸ್ ನನಗೆ ಸ್ವಾಗತ ಸ್ನೇಹಿತರೆ ರಷ್ಯಾ ಕಳೆದ ಮೂರು ದಿನಗಳಿಂದ ಉಕ್ರೇನ್ ಮೇಲೆ ನಿರಂತರವಾಗಿ ದಾಳಿನ ಮಾಡ್ತಾ ಇದೆ ಮೊದಲನೇ ದಿನ ಅದು ದಾಳಿ ಮಾಡಿ ಡೊನೆಸ್ಟ್ ಇಲ್ಲಿ ಲೂನಸ್ ಮತ್ತೆ ಡೊನೆಸ್ಟ್ ಈ ಎರಡೂ ಪ್ರದೇಶಗಳನ್ನು ಸೇರಿಸಿ ನಾನು ಈ ರಷ್ಯಾ ರಷ್ಯಾ ಉಕ್ರೇನ್ ಇಂದ ಈ ಎರಡೂ ಭಾಗಗಳನ್ನು ನಾನು ಸಪರೇಟ್ ಆಗಿ ಮಾಡಿ ಅಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅಲ್ಲಿನ ಜನರಿಗೆ ಅವರ ಸ್ವತಂತ್ರದ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ನಾನು ಹೊಸ ಎರಡು ದೇಶಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ಈ ಉಕ್ರೇನಿಂದ ಇವನ್ನು ನಾನು ಬಿಡುಗಡೆಗೊಳಿಸಿ ಸ್ವತಂತ್ರಗೊಳಿಸಿದ್ದೀನಿ ಅನ್ನೋದನ್ನು ಸ್ಟೇಟ್ಮೆಂಟ್ನ ಕೊಟ್ಟಿತ್ತು ಹಾಗೆ ಆ ಪ್ರದೇಶಗಳನ್ನು ರಿಪಬ್ಲಿಕ್ ಆಫ್ ಲುನಸ್ಕ್ ಅಂತ ಮತ್ತು ರಿಪಬ್ಲಿಕ್ ಆಫ್ ಡೊನೆಸ್ಟ್ ಅಂತ ಹೇಳಿ ಘೋಷಣೆ ಮಾಡಿತ್ತು ಇದನ್ನು ಇವತ್ತು ಅದರ ರಷ್ಯಾದ ಮಿತ್ರ ರಾಷ್ಟ್ರಗಳಾದಂತಹ ವೆನಿಸುಲಾ ನಿಕ್ರಗುವಾ ಮತ್ತು ಸಿರಿಯಾ ಇವು ಈ ದೇಶಗಳು ಕೂಡ ಈ ಪ್ರದೇಶಗಳನ್ನು ಎರಡು ಸಪ್ರೇಟ್ ದೇಶಗಳು ರಿಪಬ್ಲಿಕ್ ಆಫ್ ಲುನಸ್ಕ್ ಮತ್ತು ರಿಪಬ್ಲಿಕ್ ಆಫ್ ಡೊನೆಸ್ಟ್ ಅಂತ ಹೇಳಿ ಅವು ಕೂಡ ಇವತ್ತು ಪರಿಗಣಿಸಿದವೆ ಹಾಗೇ ರಷ್ಯಾದ ವಿರುದ್ಧ ಇವತ್ತು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ರಷ್ಯಾದ ವಿರುದ್ಧ ಇಡೀ ಯುನೈಟೆಡ್ ನೇಷನ್ ಸಂಸ್ಥೆಯಿಂದ ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಇದರ ಮೇಲೆ ಆರ್ಥಿಕ ದಿಗ್ಬಂಧಗಳನ್ನ ಏರಬೇಕು ಮತ್ತು ಬೇರೆ ರೀತಿಯಾದಂತಹ ದಿಗ್ಬಂಧಗಳನ್ನು ಏರಬೇಕು ಅಂತ ಅನ್ನೋ ಮೀಟಿಂಗಲ್ಲಿ ಇವತ್ತು ರೆಸೊಲ್ಯೂಷನ್ನ ಪಾಸ್ ಮಾಡೋದಕ್ಕೋಸ್ಕರನೇ ಮೀಟಿಂಗ್ನ ಕರೆದಿದ್ದರು ಅದರಲ್ಲಿ ಭಾರತನೂ ಕೂಡ ಭಾಗವಹಿಸಿತ್ತು ಆದರೆ ಯಾವುದೇ ರೀತಿಯ ತನ್ನ ಮತ ಚಲಾವಣೆಯನ್ನು ಅದು ಮಾಡಲಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಯುದ್ಧ ನೀಡಿರ್ತಕ್ಕಂತಹ ಸಂದರ್ಭದಲ್ಲಿ ಜಗತ್ತಿನ ಮೇಲೆ ಇದು ಬೀರಬಹುದಂತಹ ಪರಿಣಾಮಗಳೇನು ಪರ್ಟಿಕ್ಯುಲರ್ ಆಗಿ ಭಾರತದ ಮೇಲೆ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಈ ಕದನ ಏನಾಗಿ ಪರಿಣಮಿಸುತ್ತಾ ಇದೆ ಭಾರತ ಇದರಿಂದ ಯಾವ ರೀತಿ ಲಾಭ ನಷ್ಟ ಏನನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ ಪ್ರಸ್ತುತವಾಗಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಏನ್ ನಡೀತಾ ಇದೆ ಯುದ್ಧದಲ್ಲಿ ಉಕ್ರೇನ್ಗೆ ಬೆಂಬಲವಾಗಿ ಅಮೆರಿಕ ನಿಂತಿದೆ ಅದರ ಜೊತೆಗೆ ನ್ಯಾಟೋ ಪಡೆಗಳು ಅಥವಾ ಇಡೀ ನ್ಯಾಟೋ ಒಕ್ಕೂಟ ನಾನು ಜೊತೆಗಿದ್ದೀನಿ ಅಂತ ಹೇಳಿತ್ತು ಆ ನ್ಯಾಟೋ ಪಡೆಗಳಲ್ಲಿ ಮೂವತ್ತು ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಒಂದು ಇದು ಮಿಲಿಟರಿ ಸಂಘಟನೆ ಇದು ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ನಾನು ಉಕ್ರೇನ್ ಜೊತೆಗಿದ್ದೀನಿ ಅಂತ ಹೇಳಿದೆ ಹಾಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲೂ ಕೂಡ ಮೆಜಾರಿಟಿಯಾಗಿ ಈಗ ಹತ್ತು ಪ್ಲಸ್ ಐದು ದೇಶಗಳು ಇದು ಅಂದರೆ ಐದು ಪರ್ಮನೆಂಟು ಮತ್ತು ಹತ್ತು ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳಾಗಿದ್ದಾವೆ ಇದರ ಅವಧಿ ಎರಡು ವರ್ಷಗಳ ಕಾಲ ಒಂದು ಸದಸ್ಯ ರಾಷ್ಟ್ರ ಅಲ್ಲಿ ಸದಸ್ಯನಾಗಿ ಉಳಿದಿರುತ್ತೆ ಈಗ ಪ್ರಸ್ತುತವಾಗಿ ಭಾರತನು ಕೂಡ ಈ ಹತ್ತು ಸದಸ್ಯ ರಾಷ್ಟ್ರಗಳಲ್ಲಿ ತಾನು ಕೂಡ ಒಂದು ಇದರಲ್ಲಿ ಇವತ್ತೂ ಆಗಿರ್ತಕ್ಕಂತಹ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ನಲ್ಲಿ ಈಗ ಇದುವರೆಗೂ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿರೋ ಸಂದರ್ಭದಿಂದ ಮೂರು ದಿನಗಳ ಕಾಲ ಬೇರೆ ಬೇರೆ ದೇಶಗಳು ತಮ್ಮ ತಮ್ಮ ವೈಯಕ್ತಿಕವಾಗಿ ಅಂದರೆ ಇಂಡಿವಿಜುವಲ್ ಆಗಿ ಜಪಾನ್ ಬ್ರಿಟನ್ ಫ್ರಾನ್ಸ್ ಈ ಥರದ್ದು ಇಟಲಿ ಅಮೇರಿಕಾ ಈ ಥರದ ದೇಶಗಳು ಅದರ ಮೇಲೆ ದಿಗ್ಬಂಧನವನ್ನು ಹಾಕಿದ್ದಾವೆ ಅಂದರೆ ನಮ್ಮ ದೇಶಕ್ಕೆ ರಷ್ಯಾದ ಪ್ರಜೆಗಳಾಗಲಿ ಅಲ್ಲಿರ್ತಕ್ಕಂಥ ಪೊಲಿಟಿಷಿಯನ್ಸುಗಳು ಬರುವಂಥ ವೀಸಾ ಆಗಲಿ ಅಥವಾ ಅವರು ಮಾಡಿಟ್ಟಿರುವಂಥ ಆಸ್ತಿ ನಮ್ಮ ದೇಶಗಳಲ್ಲಿ ಇದ್ದರೆ ಅದನ್ನು ನಾನು ಫ್ರೀಸ್ ಮಾಡ್ತೀನಿ ಅವರ ಬ್ಯಾಂಕ್ಗಳನ್ನು ನಾನು ಅವರ ಏನಾದ್ರೂ ಪ್ರಾಪರ್ಟಿಗಳಿದ್ದರೆ ಅಸೆಟ್ಸ್ಗಳಿದ್ದರೆ ಅದನ್ನು ನಾನು ಫ್ರೀಸ್ ಮಾಡ್ತೀನಿ ಅನ್ನೋದನ್ನು ಇದುವರೆಗೂ ಸಪ್ರೇಟಾಗಿ ಇಂಡಿವಿಜುವಲ್ ದೇಶಗಳು ಅವರವರ ಅನಿಸಿಕೆಗಳನ್ನು ಹೇಳಿದ್ವು ಮತ್ತು ರಷ್ಯಾದ ಮೇಲೆ ತಮ್ಮ ಅನುಗುಣವಾಗಿ ಈ ದಿಗ್ಬಂಧವನ್ನು ಹಾಕಿದರು ಆದರೆ ಇವತ್ತು ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲಲ್ಲಿ ಎಲ್ಲ ಇಡೀ ವಿಶ್ವಸಂಸ್ಥೆಯ ಪರವಾಗಿ ವಿಶ್ವಸಂಸ್ಥೆನೇ ಈಗ ಅದಕ್ಕೆ ಆರ್ಥಿಕ ದಿಗ್ಬಂಧನ ಹಾಕಿದರೆ ಬಹುತೇಕ ರಷ್ಯಾದ ಜೊತೆಗೆ ಏನು ಗುರುತಿಸ್ಕೊಂಡಿದ್ದಾವೆ ಸುಮಾರು ದೊಡ್ಡ ದೊಡ್ಡ ದೇಶಗಳ ಆರ್ಥಿಕ ಚಟುವಟಿಕೆಗಳು ಕೂಡ ಅವು ನಿರ್ಬಂಧಕ್ಕೆ ಒಳಪಡ್ತಾ ಇದ್ವು ಇವತ್ತು ಆದರೆ ಯು ಎನ್ ಎಸ್ ಸಿಲಿ ಈ ಚರ್ಚೆಗೆ ಅವಕಾಶಕ್ಕೆ ಚರ್ಚೆಗೆ ಇದನ್ನ ಕೊಡಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು ಅಂತೇಳಿ ಹತ್ತು ಪ್ಲಸ್ ಐದು ದೇಶಗಳು ಮೀಟಿಂಗ್ನ ಸೇರಿದ್ವು ಅದರಲ್ಲಿ ಐದು ರಾಷ್ಟ್ರಗಳಿಗೂ ಇವು ವಿಟೋ ಪವರ್ ಇರೋದ್ರಿಂದ ರಷ್ಯಾನೂ ಕೂಡ ಇದರಲ್ಲಿ ಇದರಲ್ಲಿ ಒಂದು ಅದಕ್ಕೂ ವೀಟೋ ಪವರ್ ಇದೆ ಹಾಗಾಗಿ ಇವತ್ತು ಈ ನಿರ್ಣಯವನ್ನು ಅಮೆರಿಕ ಮುಂದೆ ಇಡ್ತು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಇದರಲ್ಲಿ ಚರ್ಚೆ ಮಾಡಿದರೆ ಪಾಸ್ ಆಗಿದ್ದ ನಂತರ ನಾವು ಯುನೈಟೆಡ್ ನೇಷನ್ನಲ್ಲಿ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕೋದಕ್ಕೆ ನಾವು ಒಂದು ಪ್ರಪೋಸ್ ಮಾಡೋಣ ಅಂತೇಳಿ ಆ ವಿಷಯ ಬಗ್ಗೆ ಈಗ ಚರ್ಚೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತು ಅಮೆರಿಕ ಅದಕ್ಕೆ ಸಹಕಾರಿಯಾಗಿ ಸುಮಾರು ಹನ್ನೊಂದು ದೇಶಗಳು ಎಸ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕೀಗ ಅನ್ನೋದನ್ನು ನಿರ್ಣಯನ ಅನುಮೋದಿಸಿದ್ವು ಆದರೆ ಇನ್ನು ಉಳಿದಿರುವಂತಹ ನಾಲ್ಕು ರಾಷ್ಟ್ರಗಳು ನಾಲ್ಕರಲ್ಲಿ ಅದರಲ್ಲಿ ರಷ್ಯಾನೇ ಒಂದಿತ್ತು ರಷ್ಯಾಕ್ಕೆ ವಿಟೋ ಪವರ್ ಇದೆ ಅದರಲ್ಲಿ ಹಾಗೆ ಇನ್ನು ಮಿಕ್ಕಿರುವಂತಹ ಮೂರು ರಾಷ್ಟ್ರಗಳು ಮೂರು ರಾಷ್ಟ್ರಗಳಲ್ಲಿ ಒಂದು ಯು ಎ ಇ ಹಾಗೆ ಮತ್ತು ಚೈನಾ ಹಾಗೆ ಇಂಡಿಯಾ ಈ ಮೂರೂ ದೇಶಗಳು ಅಪ್ಸ್ಟೈನ್ ಆಗಿದ್ದಾವೆ ಅಂದರೆ ನಾವು ಯಾವುದೇ ರೀತಿಯಾದಂಥ ಇಲ್ಲಿ ಮತ ಚಲಾವಣೆ ಮಾಡಲ್ಲ ಅಂತೇಳಿ ನಿರ್ಲಿಪ್ ಏನು ಆಲಿಪ್ತ ನೀತಿಯನ್ನು ಇಲ್ಲಿ ಅನುಸರಿಸಿದವೆ ನಾನು ಪರನೋ ಇಲ್ಲ ನಾನು ವಿರೋಧನೋ ಇಲ್ಲ ಅಂತೇಳಿ ಮೂರು ದೇಶಗಳು ಇಲ್ಲಿ ಅಪ್ಸ್ಟೈನ್ ಆದವು ಹಾಗೆ ಹನ್ನೊಂದು ದೇಶಗಳು ಹೌದು ನಿರ್ಣಯನ ಪಾಸ್ ಮಾಡಬೇಕು ಅಂತ ಹೇಳಿದರು ರಷ್ಯಾ ವೀಟೋ ಪವರ್ ಇದನ್ನು ತನಗಿರುವಂತಹ ವಿಟೋ ಪವರ್ನ ಬಳಸಿ ಈ ವಿಷಯವನ್ನೇ ನಾನು ನಿರ್ಣಯಕ್ಕೆ ತಗೊಳ್ಳಲ್ಲ ಅಂತೇಳಿ ತಡೆ ಹಾಕ್ತು ಹಾಗಾಗಿ ಈ ವಿ ಈ ಎಂಟೈರ್ ಪ್ರೊಸೀಜರ್ ಏನಿತ್ತು ಇದು ಅದರ ರೆಸಲ್ಯೂಷನ್ ಅಲ್ಲೇ ಫೇಲ್ ಆಯಿತು ಈಗ ಯಾವುದೇ ಸ್ಯಾಂಕ್ಷನ್ಸ್ಗಳನ್ನು ರಷ್ಯಾದ ಮೇಲೆ ಅಮೆರಿಕ ಆಯಿತು ಅಥವಾ ಯುರೋಪಿಯನ್ ಯೂನಿಯನ್ ಆಯಿತು ಜಪಾನ್ ಆಯಿತು ಈ ಬೇರೆಯವರೆಲ್ಲ ದೇಶಗಳು ಸ್ಯಾಂಕ್ಷನ್ಸ್ನ ಹಾಕ್ತಾ ಇದ್ದಾವೆ ರಷ್ಯಾದ ಮೇಲೆ ಎರಡು ರೀತಿಯಾಗಿ ಪ್ರಮುಖವಾಗಿ ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾ ಇದ್ದಾರೆ ಬೇರೆ ದೇಶಗಳು ಅದರಲ್ಲಿ ಪ್ರಮುಖವಾಗಿ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಆರ್ಥಿಕ ದಿಗ್ಬಂಧನ ಹಾಕುವಂಥದ್ದು ಇನ್ನೊಂದು ಡಿಪ್ಲೊಮ್ಯಾಟಿಕ್ ಸ್ಯಾಂಕ್ಷನ್ಸ್ ಮೊದಲಿಗೆ ನಾವು ಆರ್ಥಿಕ ದಿಗ್ಬಂಧನ ಅನ್ನೋದನ್ನ ಯಾವ್ಯಾವ ರೀತಿ ಹಾಕ್ಬೋದು ಅದರ ಪರಿಣಾಮಗಳೇನು ಅನ್ನೋದನ್ನ ನೋಡೋದಾದರೆ ನಾವು ಅಸೆಟ್ ಫ್ರೀಸ್ ಯಾರು ರಷ್ಯಾ ಈಗ ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಯಾವುದಾದ್ರೂ ಆಸ್ತಿಗಳನ್ನು ಮಾಡಿದರೆ ರಷ್ಯಾದ ಗೌರ್ಮೆಂಟಿನ ಪರವಾಗಿರತಕ್ಕಂಥ ಆಸ್ತಿಗಳು ಅದನ್ನು ಮಾಡಿದರೆ ಅದನ್ನು ನಾನು ಫ್ರೀಸ್ ಮಾಡ್ತೀನಿ ಅದನ್ನು ನಾನು ಮುಟ್ಟುಗೋಲಾಕ್ತೀನಿ ತಡೆ ಹಿಡಿತೀನಿ ಅಂತೇಳಿ ಯುರೋಪಿಯನ್ ಯೂನಿಯನ್ ಕೂಡ ಹೇಳಿದೆ ಅಮೇರಿಕ ಹಾಗೆ ರ ಯಾರೆಲ್ಲ ಈ ರಷ್ಯಾದ ಯುದ್ಧ ನೀತಿಯನ್ನು ವಿರೋಧಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಇದನ್ನು ಈ ಮತಗಳನ್ನು ಹೇಳಿದ್ದಾರೆ ಹಾಗೆ ಎಂಬರ್ಗೋನ್ ಒನ್ ಒಲಿಗ್ಯರಿಕ್ಸ್ ಅಂತಂದ್ರೆ ಅಂತಂದರೆ ಯಾವುದಾದ್ರೂ ರಾಷ್ಟ್ರದ ಒಂದು ಪ್ರಮುಖ ಉದ್ದಿಮೆದಾರರಾಗಿರ್ತಾರೆ ಅವರು ಆ ಇಡೀ ದೇಶದ ಅಥವಾ ದೇಶದ ಬಹುಭಾಗ ವ್ಯಾಪಾರವನ್ನು ಅಥವಾ ವಾಣಿಜ್ಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ಪೊಸಿಷನಲ್ಲಿ ಇರ್ತಾರೆ ಈಗ ಉದಾಹರಣೆಗೆ ಭಾರತದ ಮಟ್ಟಿಗೆ ಆಲಿಗ್ಯಾರಿ ಯಾರು ಅಂತ ಹೇಳೋದಾದರೆ ನಾವು ಅಂಬಾನಿ ಅದಾನಿ ಈ ಥರದವರು ದೇಶದ ಆರ್ಥಿಕತೆ ಪರಿಸ್ಥಿತಿಯನ್ನು ಅಥವಾ ವ್ಯವಹಾರವನ್ನು ಇವರು ಹೆಚ್ಚಾಗಿ ಆ ದೇಶದ ಒಂದು ಹಿಡಿತದಲ್ಲಿ ಇಟ್ಕೊಂಡಿರೋ ನಾವು ಆಲಿಗ್ಯಾರಿಕ್ಸ್ ಅಂತ ಕರಿತೀವಿ ಅದೇ ರೀತಿ ಈ ರೀತಿಯಾದಂತಹ ರಷ್ಯಾದ ಇರೋ ಪ್ರಮುಖ ಉದ್ಯಮಿಗಳ ಮೇಲೆ ಪಾಶ್ಚಾತ್ಯ ರಾಷ್ಟ್ರಗಳು ಅವ್ರ ಮೇಲೂ ಕೂಡ ದಿಗ್ಬಂಧನ ಹಾಕಿದ್ದಾವೆ ಅಂತಂದರೆ ಅವರು ಮಾಡಿರೋ ಆಸ್ತಿಗಳು ಅಥವಾ ಅವರು ಕೂಡಿಟ್ಟಿರುವಂಥ ಹಣ ಅವರ ಕಂಪ್ನಿ ವ್ಯವಹಾರಗಳನ್ನು ಅವರು ಯುರೋಪಿಯನ್ ರಾಷ್ಟ್ರಗಳು ಮತ್ತು ಅಮೆರಿಕ ಈ ಥರದವರೆಲ್ಲ ಅವ್ರನ್ನ ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನ ಇರೋದರೆ ಅವರ ವ್ಯಾಪಾರ ವಿಸ್ತರಣವಾದಕ್ಕೆ ತಡೆ ಉಂಟು ಮಾಡೋ ಕ್ರಮಗಳಿವು ಹಾಗೆ ಡಿನೈಡ್ ವೀಸ್ ಆಫರ್ ಪೊಲಿಟಿಷನ್ಸ್ ಇದುವರೆಗೂ ಹಾಕಿರುವಂಥ ರಷ್ಯಾದ ಮೇಲೆ ದಿಗ್ಬಂಧನ ಇರುವಂಥದ್ದು ರಷ್ಯಾ ಸರ್ಕಾರದ ಮೇಲೆ ಇತ್ತು ಆದರೆ ಈ ಸರಿ ಆಗ್ತಿರುವಂಥ ದಿಗ್ಬಂಧನ ಹೆಂಗಿದೆ ಅಂತಂದರೆ ಯಾರು ರಶ್ ಪುಟಿನ್ ನಾವು ಯುದ್ಧ ಮಾಡಬೇಕು ಅನ್ನೋದನ್ನು ಅನುಮೋದನೆಗೊಳಿಸಿದಾರಲ್ಲ ರ್ಯಾಟಿಫಿಕೇಶನ್ ಮಾಡಿದಾರಲ್ಲ ಸಂಸತ್ತಿನಲ್ಲಿ ಕ್ರೆಮ್ಲಿನ್ ಅಂತ ಏನು ಕರಿತೀವಿ ರಷ್ಯಾದ ಸಂಸತ್ತು ಡೂಮೋ ಲೋವರ್ ಹೌಸನ್ನು ನಾವು ಡೂಮೋ ಅಂತ ಕರಿತೀವಿ ಅಲ್ಲಿ ಯಾರು ಈ ನಿರ್ಣಯದ ಪರವಾಗಿ ರ್ಯಾಟಿಫಿಕೇಷನ್ನ ಮಾಡಿದ್ದಾರೆ ಈ ಪ್ರೊಸೀಜರ್ಗಳಿಗೆ ಯಾರೆಲ್ಲ ಒಳಗಾಗಿ ಇದನ್ನು ಅನುಮೋದಿಸಿದರೆ ಎಲ್ಲರ ಮೇಲೂ ಕೂಡ ಈ ಸ್ಯಾಂಕ್ಷನ್ಸ್ಗಳು ಬೀಳ್ತಾ ಇದ್ದಾವೆ ಅವರ ಮಕ್ಕಳು ಅವರ ರಿಲೇಶನ್ಸು ಆ ರಿಲೇಟಿವ್ಸ್ ಮಾಡಿರೋ ಆಸ್ತಿಗಳ ಮೇಲೆ ಎಲ್ಲದೂ ಕೂಡ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಸ್ಯಾಂಕ್ಷನ್ಸ್ನ ಹಾಕ್ತಾ ಇದ್ದಾವೆ ಹಾಗೆ ಅವರಿಗೆ ವೀಸಾಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಸ್ವಿಫ್ಟ್ ಸ್ಯಾಂಕ್ಷನ್ ಅಂತ ಇದ್ದರು ಇದು ನಾವು ಸ್ವಿಫ್ಟ್ ಸ್ಯಾಂಕ್ಷನ್ನ ಮದರ್ ಆಫ್ ಸ್ಯಾಂಕ್ಷನ್ ಅಂತ ಕರಿತೀವಿ ಇದುವರೆಗೂ ಅಮೆರಿಕ ರಷ್ಯಾ ರಷ್ಯಾದ ವಿರುದ್ಧ ಏನೇನೆಲ್ಲ ದಿಗ್ಬಂಧನಗಳನ್ನು ಹಾಕಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಸ್ವಿಫ್ಟ್ ಸ್ಯಾಂಕ್ಷನ್ ಇದನ್ನು ಹಾಕಿದರೆ ರಷ್ಯಾ ಸಂಪೂರ್ಣವಾಗಿ ಒಂದು ಬಹುಪಾಲವಾಗಿ ತನ್ನ ಆರ್ಥಿಕ ಚಟುವಟಿಕೆಗಳನ್ನು ಏನು ಜಗತ್ತಿನೊಂದಿಗೆ ಹೊಂದಿರತಕ್ಕಂಥ ಆ ಅರ್ಥವ್ಯವಸ್ಥೆಯ ನಂಟನ್ನು ಇದು ಸಂಪೂರ್ಣವಾಗಿ ಕಡೆದು ಹಾಕೋ ರೀತಿಯಾಗಿರುತ್ತೆ ಸ್ವಿಫ್ಟ್ ಸ್ಯಾಂಕ್ಷನ್ ಅಂತಂದರೆ ಹಾಗಾದರೆ ಏನಿದು ಸ್ವಿಫ್ಟ್ ಸ್ಯಾಂಕ್ಷನ್ ಅನ್ನೋದನ್ನು ನೋಡೋದಾದ್ರೆ ಸ್ವಿಫ್ಟ್ ಅನ್ನೋದನ್ನು ನಾವು ಈ ರೀತಿ ಹೇಳ್ಬೋದು ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ನೋಡಿ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಇದು ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಇರುವಂತಹ ಫೈನಾನ್ಸ್ ಟೆಲಿಕಮ್ಯುನಿಕೇಷನ್ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಇದು ಶುರುವಾಗುವಂಥದ್ದು ನಾವಿಲ್ಲಿ ನೋಡ್ಬೋದು ಇಲ್ಲಿ ಇದ್ರ ಯಾವುದಾವುದಕ್ಕೆ ಕನೆಕ್ಷನ್ ಹೊಂದಿರುತ್ತೆ ಅಂತಂದರೆ ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕನೆಕ್ಷನ್ ಇರುತ್ತೆ ಪ್ರಮುಖವಾಗಿ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಸೆಟ್ಲ್ಮೆಂಟ್ ಸಿಸ್ಟಮ್ಸ್ಗಳು ಇಲ್ಲಿ ನಡೆಯುವಂಥದ್ದು ಇದರ ಪ್ರಮುಖವಾಗಿ ಏನು ಮಾಡುತ್ತೆ ಅಂತಂದರೆ ಸ್ವಿಫ್ಟ್ ಇಸ್ ಎ ಸೆಕ್ಯೂರ್ ಮೆಸೇಜಿಂಗ್ ಸಿಸ್ಟಮ್ ದಟ್ ಫೆಸಿಲಿಟೇಟ್ಸ್ ರ್ಯಾಪಿಡ್ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಆ್ಯಂಡ್ ಈಸ್ ಎ ಪ್ರಿನ್ಸಿಪಲ್ ಮೆಕಾನಿಸಮ್ ಆಫ್ ಫೈನಾನ್ಶಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ನೋಡಿ ಯಾವುದಾದ್ರೂ ಉದಾಹರಣೆಗೆ ನಾನು ಅಮೇರಿಕಾ ಅಮೇರಿಕೆ ನನ್ನ ಇಂಡಿಯಾದಿಂದ ಯಾವುದಾದ್ರೂ ಒಂದು ಶೂಸ್ನ ಪರ್ಚೇಸ್ ಮಾಡ್ತೀವಿ ಯಾವುದಾದ್ರೂ ಒಂದು ನೈಕ್ ಶೂಸನ್ನ ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇಂಡಿಯಾದಿಂದ ಆರ್ಡ್ರ್ ಮಾಡ್ತೀನಿ ಆ ಆರ್ಡ್ರ್ ಅಮೇರಿಕದ ಕಂಪನಿಗೆ ತಲುಪುತ್ತೆ ಕಂಪನಿಯಿಂದ ಅವರು ನನಗೆ ನೈಕ್ ಶೂಸ್ನ ಕಳಿಸ್ಕೊಡ್ತಾರೆ ಪೇರ್ ಆಫ್ ನೈಕ್ ಶೂಸ್ನ ನಾನು ನಾನು ನನಗೆ ರಿಸೀವ್ ಆಗುತ್ತೆ ಹಾಗೆ ನಾನು ಮಾಡುವಂತಹ ಪೇಮೆಂಟು ಅಮೇರಿಕಕ್ಕೆ ನೇರವಾಗಿ ಹೋಗಬೇಕು ಅನ್ನೋದಾದರೆ ಈ ಕಂಪ್ನಿಗೆ ಹೋಗಿ ಅದು ಜಮಾ ಆಗುತ್ತೆ ನಮ್ಮ ಇಬ್ಬರೂ ನಡುವೆ ಈ ಸ್ವಿಫ್ಟ್ ಅನ್ನೋದು ವರ್ಕ್ ಮಾಡಬೇಕು ಸ್ವಿಫ್ಟಲ್ಲಿ ಇದರಲ್ಲಿ ನಾನು ಅಮೇರಿಕಕ್ಕೆ ಹಣ ಕಳಿಸಿದಾಗ ಅಮೆರಿಕದ ಬ್ಯಾಂಕಿಗೆ ಹಣ ತಲುಪಿದಾಗ ಆ ಬ್ಯಾಂಕಿಂದ ಆ ಅಕೌಂಟ್ ಹೋಲ್ಡರ್ಗೆ ಒಂದು ಮೆಸೇಜ್ ಹೋಗಬೇಕು ಸ್ವಿಫ್ಟಿ ಅದು ಈ ಆ ಮೆಸೇಜ್ ಹೋಗೋದನ್ನ ಸ್ವಿಫ್ಟ್ ಮಾಡಿಕೊಡುತ್ತೆ ಆ ಬ್ಯಾ ಇಂಟರ್ ಬ್ಯಾಂಕಿಂಗ್ಗಳ ನಡುವೆ ಇದು ಇರ್ತಕ್ಕಂಥ ಒಂದು ಮೆಕಾನಿಸಮ್ ಇಲ್ಲಿ ಸೇಫ್ ಆಗಿ ಪೇಮೆಂಟ್ ರೀಚ್ ಆಯ್ತೋ ಇಲ್ವಾ ಅನ್ನೋದನ್ನ ಇದು ನಮಗೆ ಕಳಿಸ್ಕೊಡೋ ಅಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡೋ ಅಂಥದ್ದು ಇದು ಒಂದು ಮೆಸೇಜಿಂಗ್ ಸಿಸ್ಟಮ್ ಆಗಿದೆ ಹಾಗಾಗಿ ರಷ್ಯಾನು ಕೂಡ ಈ ಸ್ವಿಫ್ಟ್ ಜೊತೆಗೆ ಕನೆಕ್ಷನ್ ಹೊಂದಿದೆ ಆ ರಷ್ಯಾ ಯಾವ್ದಾದ್ರು ದೇಶದ ಜೊತೆಗೆ ವ್ಯವಹಾರ ಮಾಡಿದ್ರೆ ಯಾವ್ದಾದ್ರು ಆರ್ಮ್ಸ್ ಅಂಡ್ ಅಮಿನೇಷನ್ ಎಕ್ಸ್ಪೋರ್ಟ್ಸ್ ಮಾಡಿದರೆ ಅದಕ್ಕೆ ಪೇಮೆಂಟ್ ಬರುತ್ತೆ ಆ ಪೇಮೆಂಟ್ ಬರೋದು ಯಾವುದ್ರ ಮೂಲಕ ಅಂತಂದರೆ ಸ್ವಿಫ್ಟ್ ಮೂಲಕ ಮೆಸೇಜ್ ಇದ್ರೂ ಗೊತ್ತಾಗುತ್ತೆ ನನಗೀಗ ಪೇಮೆಂಟ್ ಆಗಿ ಬಂದಿದೆ ಈಗ ತಲುಪಿದೆ ಅಂತ ಹಾಗಾಗಿ ಈ ಸ್ವಿಫ್ಟ್ ವರ್ಕ್ ಮಾಡುವಂಥದ್ದು ಡಾಲರ್ನ ಇದನ್ನು ವರ್ಕ್ ಮಾ ಅದ್ರ ಮೇಲೆ ಇದು ವರ್ಕ್ ಮಾಡುತ್ತೆ ಹಾಗಾಗಿ ಸ್ವಿಫ್ಟ್ ಮು ಸ್ವಿಫ್ಟನ್ನ ನೀವು ಅದ್ರ ಮೇಲೆ ಎಂಬರ್ಗೂ ಹಾಕಿದರೆ ರಷ್ಯಾನ ಅದರಿಂದ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ರಷ್ಯಾ ಯಾವುದೇ ರೀತಿ ವ್ಯವಹಾರ ಮಾಡಿದ್ರು ಕೂಡ ಅದು ಯಾವುದೇ ದೇಶದ ಜೊತೆಗೆ ಏನು ಮಾಡ್ತಿದೆ ಅನ್ನೋದಕ್ಕೆ ಅದಕ್ಕೂ ಕೂಡ ಗೊತ್ತಾಗಲ್ಲ ಹಾಗಾಗಿ ವ್ಯವಹಾರದಲ್ಲಿ ಇದೊಂದು ತೊಂದರೆ ಆಗುತ್ತೆ ಹಾಗಾಗಿ ಅಮೇರಿಕಾ ಮತ್ತು ಇತರ ಎಲ್ಲ ರಾಷ್ಟ್ರಗಳು ಸ್ವಿಫ್ಟು ನಾವು ಸ್ವಿಫ್ಟ್ ಮೇಲೆ ಬ್ಯಾನ್ ಮಾಡ್ತೀವಿ ಸ್ವಿಫ್ಟ್ ಮೇಲೆ ಎಂಬರ್ಗೂ ಹಾಕ್ತೀವಿ ಅನ್ನೋದನ್ನು ರಷ್ಯಾಗೆ ಹೇಳ್ತಾ ಇದ್ದಾವೆ ಆದರೆ ಅಷ್ಟು ಸುಲಭ ಆಗಲ್ಲ ಇದು ಯಾಕೆ ಅಂತಂದರೆ ಟೂ ತೌಸಂಡ್ ಫೋರ್ಟೀನಲ್ಲೂ ಕೂಡ ರಷ್ಯಾದ ಮೇಲೆ ಕ್ರಿಮಿನಿಯಾ ಯಾವಾಗ ರಷ್ಯಾ ಅದನ್ನು ಅತಿಕ್ರಮಿಸ್ತು ಆವಾಗಲೂ ಕೂಡ ಹಲವಾರು ರೀತಿಯ ದಿಗ್ಬಂಧನಗಳನ್ನು ಹೇರಿದರು ಆದರೆ ಸ್ವಿಫ್ಟ್ ದಿಗ್ಬಂಧನ ಹೇರೋಕ್ಕೆ ಆವಾಗಲೂ ಕೂಡ ಮಾತುಕತೆ ಆಯಿತು ಆದರೆ ರಷ್ಯಾ ಅದಕ್ಕೆ ಪ್ರತ್ಯುತ್ತರ ಕೊಡ್ತು ನೀವೇನಾದರೂ ಸ್ವಿಫ್ಟ್ ಮೇಲೆ ನೀವು ನನಗೆ ದಿಗ್ಬಂಧನ ಹಾಕಿದರೆ ನಾನು ಖಂಡಿತ ಯುದ್ಧ ಮಾಡ್ತೀನಿ ಮುಂದುವರಿತೀನಿ ಇದರಲ್ಲಿ ಅಂತ ಹೇಳಿದ್ದಕ್ಕೆ ಆ ಸ್ವಿಫ್ಟ್ ಇದ್ರ ಮೇಲೆ ಹಾಕುವಂಥ ನಿರ್ಬಂಧನವನ್ನ ಹಿಂದಕ್ಕೆ ಬಂದರು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರಾನ್ನ ಮೇಲೆ ಅಮೇರಿಕಾ ಸ್ವಿಫ್ಟ್ಗೆ ಹೇಳ್ತು ನೀನು ಆ ಇರಾನನ್ನು ನೀನು ಡಿಸ್ಕನೆಕ್ಟ್ ಮಾಡು ಸ್ವಿಫ್ಟಿಂದ ಅಂತ ಹೇಳ್ತು ಅದಕ್ಕೆ ಸ್ವಿಫ್ಟ್ಗೊಂದು ಆ ಆರ್ಗನೈಸೇಷನ್ ಹೇಳ್ತು ಇಲ್ಲ ನಾವು ಮಾಡೋಕ್ಕಾಗಲ್ಲ ನೀವು ಹೇಳಿದ ತಕ್ಷಣ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತು ಅದಕ್ಕೆ ಅಮೆರಿಕ ಅದಕ್ಕೆ ತ್ರೆಟನ್ ಕೊಡ್ತು ಸ್ವಿಫ್ಟ್ಗೆ ನೀವು ಸ್ವಿಫ್ಟ್ ಅವರು ವ್ಯವಹಾರ ಮಾಡ್ತಿರೋದು ಪೂರ್ತಿ ಡಾಲರ್ ಇದರಲ್ಲೇ ನೀವು ಅದೇ ಮೆಕ್ಯಾನಿಸಮಲ್ಲಿ ನೀವು ವ್ಯವಹಾರ ಮಾಡ್ತಾ ಇರೋದು ಡಾಲರು ನನ್ನ ಕರೆನ್ಸಿ ನಾನು ಡಾಲರ್ನೇ ಸ್ವಿಫ್ಟಿನ ನಾನು ಡಿಸ್ಕನೆಕ್ಟ್ ಮಾಡ್ತೀನಿ ಅವಾಗ ನಿಮ್ಮ ಎಂಟರಿ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ ಅಂತ ಅಂದಾಗ ಸ್ವಿಫ್ಟಿಗೆ ಎದುರಿಸಿ ಸ್ವಿಫ್ಟ್ ಅವರು ಅದಾದ ಮೇಲೆ ಇರಾನ್ ಮೇಲೆ ಎಂಬರ್ ಶುರು ಮಾಡಿದರು ಸೊ ಹಾಗಾದರೆ ಈ ಸ್ವಿಫ್ಟ್ ಅನ್ನೋದು ಒಂದು ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕಿಂಗ್ ಟೆಲಿಕಮ್ಯುನಿಕೇಶನ್ ಇದನ್ನ ಯಾರು ನಿಯಂತ್ರಿಸ್ತಾರೆ ಇದು ಇದೇನು ಒಂದು ಸಂಸ್ಥೆನಾ ಇದು ಬ್ಯಾಂಕಾ ಏನಿದು ಅಂತ ನೋಡೋದಾದರೆ ಇದು ಯಾವುದೇ ರೀತಿಯ ಒಂದು ಸಂಸ್ಥೆಯಲ್ಲ ಇದನ್ನೆಲ್ಲದೂ ಕೂಡ ಜಿ ಸೆವೆನ್ ಕಂಟ್ರೀಸ್ಗಳು ಇದನ್ನು ಅಲ್ಲಿರುವಂತಹ ದೇಶಗಳು ಅದರ ಅವರಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ನವರು ಈ ಸ್ವಿಫ್ಟನ್ನ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಅದು ಕಂಟ್ರೋಲೆಲ್ಲ ಮಾಡ್ತಾ ಇದ್ದಾರೆ ಇದು ಯಾವುದೇ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಸಪೋರ್ಟ್ನ ಕೊಡಲ್ಲ ಇದರಿಂದ ಯಾವುದೇ ರೀತಿಯ ಲೋನು ಮತ್ತು ಈ ಥರದ್ದು ಯಾವುದೇ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗಳನ್ನು ಇದು ನಡೆಸಲ್ಲ ಜಸ್ಟ್ ಇದು ಒಂದು ಇಂಟರ್ಮೀಡಿಯೇಟ್ ಏಜೆನ್ಸಿಯಾಗಿ ವರ್ಕ್ ಮಾಡುತ್ತೆ ಸೆಕ್ಯೂರ್ ಮೆಸೇಜನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ ಪ್ರಮುಖವಾಗಿ ರ್ಯಾಪಿಡ್ ಕ್ರಾಸ್ ಬಾರ್ಡರ್ಸ್ ಪೇಮೆಂಟ್ ಬಗ್ಗೆ ಇದು ಇನ್ಫಾರ್ಮೇಷನ್ನ ಕೊಡುವಂಥದ್ದಾಗಿದೆ ಹಾಗೆ ಇನ್ನೊಂದು ಡಿಪ್ಲೊಮೆಟಿಕ್ ಸ್ಯಾಂಕ್ಷನ್ಸ್ ಅನ್ನೋದು ಅದನ್ನು ನಾನು ಮಾತಾಡೋದಾದ್ರೆ ಕಾಟ್ಸಾ ಅಮೆರಿಕ ಈಗ ಪ್ರಮುಖವಾಗಿ ಇದನ್ನು ಈ ಕಾಯ್ದೆನ ಜಾರಿ ಮಾಡಿದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಇದನ್ನು ಜಾರಿ ಮಾಡಿದೆ ಖಾಟ್ಸಾ ಅನ್ನೋದು ವಿಸ್ತರಣಾ ರೂಪ ನಾವು ನೋಡೋದಾದ್ರೆ ಕೌಂಟರಿಂಗ್ ಅಮೇರಿಕಾಸ್ ಅಡ್ವರ್ಸರಿ ಥ್ರೂ ಸ್ಯಾಂಕ್ಷನ್ ಆ್ಯಕ್ಟ್ ಯಾರು ಅಮೆರಿಕಕ್ಕೆ ಅಥವಾ ಅಮೇರಿಕಾದ ರಾಷ್ಟ್ರಗಳಿಗೆ ತೊಂದರೆ ಕೊಡುವಂತಹ ದೇಶಗಳಿದ್ದಾವೆ ಅವುಗಳನ್ನು ಎದುರಿಸುವಂತಹ ಕಾಯ್ದೆ ಇದು ಯಾವುದ್ರ ಮೂಲಕ ಅಂತಂದರೆ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅವನ್ನ ಪ್ರಮುಖವಾಗಿ ಅವ್ರ ಮೇಲೆ ದಿಗ್ಬಂಧಗಳನ್ನು ಹಾಕೋದ್ರ ಮೂಲಕನೇ ಆ ದೇಶಗಳನ್ನು ಎದುರಿಸುವಂಥದ್ದನ್ನು ಇದು ಕಾಡಿಸೋ ಒಪ್ಪಂದ ಆಗಿದೆ ಉದಾಹರಣೆಗೆ ಈಗ ಶ್ರೀಲಂಕಾ ನೋಡೋಣ ಶ್ರೀಲಂಕಾ ಮತ್ತು ರಷ್ಯಾ ರಷ್ಯಾಗೂ ಶ್ರೀಲಂಕಾಗೂ ಚೆನ್ನಾಗಿ ಫ್ರೆಂಡ್ಶಿಪ್ ಇದೆ ಇಲ್ಲಿ ಅಮೇರಿಕಾ ಇದೆ ಅಮೆರಿಕ ಹೇಳುತ್ತೆ ಶ್ರೀಲಂಕಾಗೆ ನೀನು ರಷ್ಯಾ ಜೊತೆ ಕಾಂಟ್ಯಾಕ್ಟ್ ಮಾಡಬೇಡ ಅಷ್ಟೊಂದು ನಾನು ನಾನು ನಿನಗೆ ಏನು ಬೇಕಿದ್ದರೂ ಸಪೋರ್ಟ್ ಮಾಡ್ತೀನಿ ನೀನು ರಷ್ಯಾದಿಂದ ಡಿಸ್ಟೆನ್ಸ್ನ ಮೇಂಟೈನ್ ಹೇಳಿ ಅಮೇರಿಕ ಶ್ರೀಲಂಕಾ ಕೇಳಿದ್ರು ಕೂಡ ಶ್ರೀಲಂಕಾ ಅಮೆ ರಷ್ಯಾ ಜೊತೆಗೆ ಚೆನ್ನಾಗಿ ರಿಲೇಷನ್ಶಿಪ್ನ ಇನ್ನೂ ಮೇಂಟೈನ್ ಮಾಡ್ತಾ ಇರುತ್ತೆ ಹಾಗಾಗಿ ಶ್ರೀಲಂಕಾದ ವಿರುದ್ಧ ರಷ್ಯಾಕ್ಕೆ ಯಾರು ರಷ್ಯಾಗೂ ಅಮೆರಿಕ ಆಗ ಬರಲ್ಲ ಹಾಗೆ ರಷ್ಯಾ ಜೊತೆ ಯಾರಿಗೆ ಯಾರೇ ವ್ಯವಹಾರ ಇಟ್ಕೊಂಡ್ರು ಕೂಡ ಆ ದೇಶವನ್ನು ಶಿಕ್ಷಿಸೋದಕ್ಕೆ ಈ ಕಾಡ್ಸನ ಅಮೆರಿಕ ಜಾರಿ ಮಾಡಿದೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರಿ ಅಮೆರಿಕಾಗೆ ಯಾರು ವಿರೋಧಿಗಳಾಗಿರ್ತಾರೆ ಅವರ ಫ್ರೆಂಡ್ಸ್ಗಳನ್ನು ನಾನು ಕೌಂಟರ್ ಮಾಡ್ತೀನಿ ಯಾವುದ್ರ ಮೂಲಕ ಸ್ಯಾಂಕ್ಷನ್ಗಳನ್ನು ಹಾಕೋದ್ರ ಮೂಲಕ ಶ್ರೀಲಂಕಾಕ್ಕೆ ಸ್ಯಾಂಕ್ಷನ್ ಹಾಕೋದ್ರ ಮೂಲಕ ಅಮೆರಿಕ ಕೌಂಟರ್ ಕೊಡುತ್ತೆ ಹಾಗಾಗಿ ಇದನ್ನ ಕಾಟ್ಸಾ ಟೂ ತೌಸಂಡ್ ಸೆವೆಂಟೀನ್ ಇಂದ ಇದನ್ನ ಜಾರಿಗೆ ತಂದಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಇರಾನ್ ಇದೆ ಇಲ್ಲಿ ಕಾಟ್ಸಾ ಒಪ್ಪಂದ ಅದರ ಮೇಲೆ ಏರಿದೆ ನಾರ್ತ್ ಕೊರಿಯಾ ಇದೆ ಹಾಗೆ ರಷ್ಯಾನೂ ಕೂಡ ಇದೆ ಇದು ಅಫೆಕ್ಟ್ಸ್ ರಷ್ಯಾಸ್ ಫ್ರೆಂಡ್ಲಿ ನೇಷನ್ಸ್ ಹಾಗೆ ಮುಂಚೆ ಹೇಳಿದರೋ ಥರ ರಷ್ಯಾ ಜೊತೆಗೆ ಯಾರೆಲ್ಲ ಫ್ರೆಂಡ್ಶಿಪ್ನ ಇಟ್ಕೊಂಡಿರ್ತಾರೆ ಚೆನ್ನಾಗಿ ಅವ್ರ ಮೇಲೆ ಈ ಕಾಟ್ಸಾ ಪರಿಣಾಮ ಬೀರುವಂಥದ್ದು ನೀವು ಕಳೆದ ವರ್ಷ ನೋಡಿರ್ಬೋದು ನಾವು ಎಸ್ ಫೋರ್ ಹಂಡ್ರೆಡ್ ಡೀಲ್ನ ಯಾವಾಗ ರಷ್ಯಾ ಜೊತೆ ಶುರು ಮಾಡಿದ್ವಿ ಆವಾಗ ಅಮೆರಿಕ ಮತ್ತು ರಷ್ಯಾ ಜೊತೆಗೂ ಅವಾಗಲೂ ಕೂಡ ಅವ್ರಿಗೂ ಅವ್ರಿಗೂ ಆಗ್ತಾ ಇರಲಿಲ್ಲ ಅವಾಗ ಇಂಡಿಯಾಕ್ಕೆ ಸ್ಪೆಷಲ್ ಪರ್ಮಿಷನ್ನ ಕೊಟ್ಟರು ನೀವು ಎಸ್ ಫೋರ್ ಹಂಡ್ರೆಡ್ನ ಪರ್ಚೇಸ್ ಮಾಡ್ಬೋದು ನಾವು ನಿಮ್ಮ ಮೇಲೆ ಕಾರ್ಡ್ಸ್ ಹಾಕಲ್ಲ ಅಂತ ಹೇಳಿದರು ಹಾಗೆ ಇರಾನ್ ಜೊತೆಗೂ ಅಮೆರಿಕಾಕ್ಕೂ ನಡಿ ಅವಾಗ ಅವರ ಇಬ್ರು ಪರಿಸ್ಥಿತಿ ಚೆನ್ನಾಗಿ ಇಲ್ಲದೇ ಇರುವಾಗ ನಾವು ಇರಾನಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊತಾ ಇದ್ವಿ ಅವಾಗ ಇಂಡಿಯಾಕ್ಕೆ ಮತ್ತೆ ಸ್ಪೆಷಲ್ ಸ್ಯಾಂಕ್ಷನ್ಸ್ನ ಕೊಟ್ಟರು ವೇವ್ ಸ್ಯಾಂಕ್ಷನ್ಸ್ನ ವೇವರ್ ಮಾಡಿದರು ಇರಾನಿಂದ ನೀವು ಇಂಡಿಯಾ ಪರ್ಚೇಸ್ ಮಾಡ್ಬೋದು ಆಯಿಲ್ನ ನಾವು ನಿಮ್ಮ ಮೇಲೆ ಕಾರ್ಡ್ಸ ಹಾಕಲ್ಲ ಅಂತೇಳಿ ಅಮೇರಿಕಾ ಹೇಳಿತ್ತು ಹಾಗೆ ಇದು ಮುಂದುವರೆದಿವಾಗ ರಷ್ಯಾ ರಷ್ಯಾದ ಪರವಾಗಿ ಅಥವಾ ನಾವು ವಿರೋಧವಾಗಿ ಯಾವುದೂ ಇಲ್ಲದೇ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾವು ಇವತ್ತು ಓಟ್ ಮಾಡುವಾಗ ನಾವು ಅಪ್ಸ್ಟೇನ್ ಆಗಿದ್ದೀವಿ ಪ್ರಮುಖವಾಗಿ ಇಂಡಿಯಾನೂ ಕೂಡ ಅಪ್ಸ್ಟೇನ್ ಆಗಿದೆ ಚೈನಾ ಕೂಡ ಅಪ್ಸ್ಟೇನ್ ಆಗಿದೆ ಹಾಗಾಗಿ ಮುಂದೆ ನಮಗಿನ್ನ ಇಂಡಿಯಾ ಜೊತೆಗೆ ರಷ್ಯಾ ಇನ್ನು ಎಸ್ ಫೋರ್ ಹಂಡ್ರೆಡ್ ಡೀಲ್ ನಾವು ಕಂಪ್ಲೀಟಾಗಿ ಅದರದು ಇದಾಗಿ ಅವು ಬಂದಿಲ್ಲ ನಮಗಿನ್ನ ಎಸ್ ಫೋರ್ ಹಂಡ್ರೆಡ್ ಎಕ್ವಿಪ್ಮೆಂಟ್ ಇನ್ನೂ ಫುಲ್ಲಾಗಿ ಬಂದಿಲ್ಲ ಹಾಗಾಗಿ ನಾವು ಇನ್ನ ಅದ್ರ ಜೊತೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಾಗುತ್ತೆ ರಷ್ಯಾ ಜೊತೆಗೆ ಮುಂದೆ ಅಮೆರಿಕ ಏರೋ ಏರುವಂತಹ ಸಂಭವ ಇದೆ ಇಲ್ಲಿ ಹಾಗೆ ಅಮೆರಿಕ ಥ್ರಿಟನ್ಸ್ ರಷ್ಯಾನ್ ಫಿಫ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಮುಂಚೆ ಹೇಳಿರೋ ಥರ ಕ್ರಿಮಿಯ ಇಶ್ಯೂ ಆಗಿದ್ದಾಗಲೂ ಕೂಡ ಸ್ವಿಫ್ಟನ್ನ ನಾನು ನಿನ್ನಿಂದ ಡಿಸ್ಕನೆಕ್ಟ್ ಮಾಡ್ತೀನಿ ಅಂತ ಅಮೆರಿಕಾ ಹೇಳಿತ್ತು ಬಟ್ ಅದು ಆಗಲಿಲ್ಲ ಇರಾನ್ ಮೇಲೆ ಅದು ಸಕ್ಸಸ್ಫುಲ್ ಆಗಿ ಮಾಡಿತ್ತು ಹಾಗೆ ಯುರೋಪಿಯನ್ ಯೂನಿಯನ್ಗಳು ಕೂಡ ಸ್ಯಾಂಕ್ಷನ್ಸ್ಗಳನ್ನು ರಷ್ಯಾದ ಮೇಲೆ ಏರ್ತಾ ಬಂದಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಜರ್ಮನಿ ಸಸ್ಪೆಂಡೆಡ್ ಇಟ್ಸ್ ಆಂಬಿಷಿಯಸ್ ಎನರ್ಜಿ ಸೆಕ್ಯೂರಿಟಿ ಪ್ರೋಗ್ರಾಮ್ ನಾರ್ಡ್ ಸ್ಟ್ರೀಮ್ ಟು ಅಂತ ರಷ್ಯಾದಿಂದ ಜರ್ಮನಿಗೆ ಪ್ರಮುಖವಾಗಿ ತನ್ನ ಎನರ್ಜಿ ಸೆಕ್ಯೂರಿಟಿ ತನ್ನ ಇಂಧನ ಭದ್ರತೆಗೋಸ್ಕರ ರಷ್ಯಾವನ್ನು ಜರ್ಮನಿ ಅವಲಂಬಿಸಿದೆ ಸುಮಾರು ರಷ್ಯಾದಿಂದ ರಷ್ಯಾ ಯುರೋಪಿಗೆ ಪ್ರತಿಶತ ಅರವತ್ತು ಪರ್ಸೆಂಟಷ್ಟು ನ್ಯಾಚುರಲ್ ಗ್ಯಾಸ್ಗಳನ್ನು ಸಪ್ಲೈ ಮಾಡುವಂಥದ್ದು ರಷ್ಯಾ ಯುರೋಪಿಗೆ ಸಪ್ಲೈ ಮಾಡುತ್ತೆ ಅದರಲ್ಲಿ ಪ್ರಮುಖವಾಗಿ ಜರ್ಮನಿಗೆ ಉಸ್ಟಾಲುಗಾ ಅನ್ನೋ ಒಂದು ಪೋರ್ಟಿಂದ ಗ್ರೀಸ್ಫರ್ಡ್ ವರ್ಲ್ಡ್ ಅನ್ನೋ ಜಾಗಕ್ಕೆ ರಷ್ಯಾ ಇದನ್ನು ನಾರ್ಡ್ ಒನ್ ಅಂತ ಕರಿತೀವಿ ನಾರ್ಡ್ ಸ್ಟ್ರೀಮ್ ಒನ್ ಇದು ಇದು ಮುಂಚೆದಿದು ಹಳೆಯದು ಈಗ ಅದೇ ರೀತಿಯಾಗಿ ಅದಕ್ಕೆ ಪ್ಯಾರಲ್ ಆಗಿ ಇನ್ನೊಂದು ನಾರ್ಡ್ ಸ್ಟ್ರೀಮ್ ಟು ಅನ್ನೋದನ್ನು ಇದು ರಷ್ಯಾದ ಲೆವೆನ್ ಮಿ ಬಿಲಿಯನ್ ಪ್ರಾಜೆಕ್ಟನ್ನು ಒಪ್ಕೊಂಡು ಮಾಡಿತ್ತು ಇದು ನೈಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಪ್ರಾಜೆಕ್ಟ್ ಬಿನ್ ಕಂಪ್ಲೀಟೆಡ್ ಆಗಿದೆ ಮುಂಚೆ ಫಸ್ಟ್ ನಾರ್ಡ್ ಒನ್ನಲ್ಲಿ ಈಗ ಆಲ್ರೆಡಿ ಗ್ಯಾಸ್ ಸಪ್ಲೈ ಆಗ್ತಾ ಇದೆ ಜರ್ಮನಿಗೆ ಹಾಗೆ ಎರಡನೇದು ಉಸ್ಟಾ ಲೋಗನಿಂದ ಹಿಡಿದು ಮತ್ತೆ ಅದೇ ಗ್ರೀಸ್ ವರ್ಲ್ಡ್ ಗೆ ಎರಡನೇ ನಾರ್ಡ್ ಸ್ಟೀಮ್ ಇದು ಹೊಸದಾಗಿ ಪೈಪ್ ಕನ್ಸ್ಟ್ರಕ್ಷನ್ ಅಂಡರ್ ಸಮುದ್ರದ ತಳಭಾಗದಿಂದ ಒಂದು ಪೈಪ್ ಹಾಕೋದ್ರ ಮೂಲಕ ಇಲ್ಲಿಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡುವಂತಹ ಪ್ರಾಜೆಕ್ಟ್ ಇದು ಜರ್ಮನಿ ಈ ಜರ್ಮನಿ ರಷ್ಯಾದಿಂದ ಸುಮಾರು ತನ್ನ ನಲವತ್ತು ಪರ್ಸೆಂಟ್ ಆಫ್ ಎನರ್ಜಿ ಸೆಕ್ಯೂರಿಟಿನ ಇದು ರಷ್ಯಾದಿಂದಲೇ ಪಡೆಯುವಂತಹ ಪ್ರಾಜೆಕ್ಟ್ ಇದು ಹಾಗಾಗಿ ಇದ್ರ ಮೇಲೆ ಈಗ ಸದ್ಯಕ್ಕೆ ಇದು ಕಾರ್ಯಾಚರಣೆ ಮಾಡೋದಕ್ಕೆ ಶುರುವಾಗಬೇಕಿತ್ತು ಆವಾಗ ರ ಜರ್ಮನಿ ಏನು ಉಕ್ರೇನ್ ಮೇಲೆ ದಾಳಿ ನಡೆದಿರೋದನ್ನು ನೆಪವಾಗಿ ಇಟ್ಕೊಂಡು ಈ ನಾರ್ಡ್ ಸ್ಟ್ರೀಮ್ ಟೂ ಪ್ರಾಜೆಕ್ಟನ್ನು ಸದ್ಯಕ್ಕೆ ಸಸ್ಪೆಂಡ್ ಮಾಡಿದೆ ಇದು ನೈಂಟಿ ಫೈವ್ ಪರ್ಸೆಂಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿತ್ತು ಇನ್ನೇನು ಲಾಂಚ್ ಆಗೋ ಸಂದರ್ಭದಲ್ಲಿ ಇದನ್ನು ಸಸ್ಪೆಂಡ್ ಮಾಡಿದೆ ಜರ್ಮನಿ ಹಾಗೆ ಬ್ರಿಟನ್ ತನ್ನ ದೇಶದಲ್ಲಿರ್ತಕ್ಕಂಥ ಐದು ರಷ್ಯನ್ ಬ್ಯಾಂಕ್ ಅಸೆಟ್ಸ್ಗಳನ್ನು ಇದು ಫ್ರೀಸ್ ಮಾಡಿದೆ ಹಾಗೆ ಜಪಾನ್ ವೀ ವೀಸಾಗನ್ನೆಲ್ಲ ರಷ್ಯಾಗೆ ಸಂಬಂಧಪಟ್ಟಿರೋಂಥ ವೀಸ ವೀಸಾಗಳನ್ನು ಕ್ಯಾನ್ಸಲ್ ಮಾಡೋದ್ರ ಮೂಲಕ ತೋರಿಸ್ತಿದೆ ಹಾಗೆ ಬಿಸ್ನೆಸ್ಮ್ಯಾನ್ಸ್ ಎಕ್ಸ್ಪೆನ್ಷನ್ಸ್ ಏನಿತ್ತು ಅವರ ಇದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ನಾನು ಅದನ್ನು ನಿಗ್ ಅದನ್ನು ದಿಗ್ಬಂಧನ ಹಾಕ್ತೀನಿ ಅಂತೇಳಿ ಜಪಾನ್ ಹೇಳಿಕೆ ಕೊಟ್ಟಿದೆ ಹಾಗೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಅಮೆರಿಕ ಇದರಲ್ಲಿ ಹೆಚ್ಚು ಆಸಕ್ತಿನ ತೋರಿಸ್ತಾ ಇದೆ ರಷ್ಯಾನ ಕಂಟ್ರೋಲ್ ಮಾಡಬೇಕು ಮತ್ತು ಅದರ ಪವರ್ಸ್ಗಳನ್ನು ನಾನು ಕರ್ಟೈಲ್ ಮಾಡಬೇಕು ಅನ್ನೋ ಇದರಲ್ಲಿ ಮತ್ತು ನ್ಯಾಟೋಗೆ ತಾನೇ ಮುಖ್ಯಸ್ಥನಾಗಿರೋದರಿಂದ ಮತ್ತು ಅಮ್ ಈ ಅಮೇರಿಕಾ ಮಾತು ಕೇಳಿಕೊಂಡೆ ಉಕ್ರೇನ್ ಇಷ್ಟುವರೆಗೂ ತೀರ್ಮಾನಕ್ಕೆ ಬಂದಿರೋವಂಥದ್ದು ಇದುವರೆಗೂ ರಷ್ಯಾನ ಎದುರಿಸ್ತಾ ಇದ್ದಂಥದ್ದು ಹಾಗಾಗಿ ಅಮೆರಿಕದ ನಿಲುವು ಇಲ್ಲಿ ತುಂಬ ಕಠಿಣ ಆಗ್ತಾ ಇದ್ದಾವೆ ಅದರಲ್ಲಿ ಅಮೆರಿಕ ಪ್ರಮುಖವಾಗಿ ಏನು ಮಾಡ್ತಿದೆ ನೋ ಮೋರ್ ಬಿಸ್ನೆಸ್ ವಿತ್ ರಷ್ಯಾ ಅನ್ನೋದನ್ನ ನಾನು ಡೈರೆಕ್ಟಾಗಿ ಹೇಳಿದೆ ಹಾಗೆ ಕಾರ್ಡ್ಸ ಇಂಪೋಸ್ ಮಾಡ್ತೀನಿ ಮುಂದೆ ಯಾರಾದರೂ ರಷ್ಯಾ ಜೊತೆ ಫ್ರೆಂಡ್ಶಿಪ್ನ ನನ್ನ ಮಾತನ್ನ ಮೀರಿ ಅವರು ಕಂಟಿನ್ಯೂ ಮಾಡ್ತೀವಿ ಏನಾದರೆ ಅವ್ರ ಮೇಲೆ ಅನ್ನು ನಾನು ಏರ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ ಹಾಗೆ ಮೋರ್ ನ್ಯಾಟೋ ಫೋರ್ಸ್ ಟು ದಿ ಈಸ್ಟರ್ನ್ ಯೂರೋಪ್ ಮತ್ತು ರಷ್ಯಾದ ಎಕ್ಸ್ಪೆನ್ಷನ್ ತೇರಿ ಏನಿದೆ ವಿಸ್ತರಣಾವಾದ ಏನಿದೆ ಇದ್ರ ಮೇಲೆ ಇದಕ್ಕೆ ವಿರುದ್ಧವಾಗಿ ಉಕ್ರೇನ್ನ ಬಿಟ್ಟು ಆಲ್ರೆಡಿ ನ್ಯಾಟೋ ಒಕ್ಕೂಟದಲ್ಲಿ ಇರುವಂತಹ ದೇಶಗಳು ಯಾವಿದಾವೆ ಆ ದೇಶಗಳ ಗಡಿಗಳಲ್ಲಿ ರಷ್ಯಾದ ವಿರುದ್ಧ ನ್ಯಾಟೋ ಪಡೆಗಳನ್ನು ಇನ್ನು ತಂದು ಇಳಿಸ್ತಾನೇ ಇದೆ ಇವಾಗಲೂ ಮತ್ತು ಸ್ವಿಫ್ಟ್ ಸ್ಯಾಂಕ್ಷನ್ಸ್ಗಳನ್ನು ನಾನು ಏರ್ತೀನಿ ಅನ್ನೋದನ್ನು ಕನ್ಸಿಡರ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿದೆ ಹಾಗೆ ರಷ್ಯನ್ ಅಸೆಟ್ಸ್ ಫ್ರೀಸ್ ತನ್ನ ದೇಶದಲ್ಲಿರ್ತಕ್ಕಂತಹ ರಷ್ಯಾದ ಅಸೆಟ್ಸ್ಗಳಾಗಿರ್ಬೋದು ಅದನ್ನು ನಾನು ಫ್ರೀಸ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ರಷ್ಯಾದ ರಷ್ಯಾದ ಸ್ಪೇಸ್ ಇನ್ಚಾರ್ಜ್ ಆಗಿರ್ತಕ್ಕಂಥವ್ರು ಇವತ್ತು ಒಂದು ಟ್ವೀಟ್ನ ಮಾಡಿದ್ದಾರೆ ಅಂದರೆ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಐ ಎಸ್ ಐಸ್ ಇದು ಭೂಮಿಯಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಇರತಕ್ಕಂಥದ್ದು ಇದು ಲೋ ಆರ್ಬಿಟಲ್ಲಿ ಇದೆ ಇದು ಒಂದು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸುಮಾರು ಅಮೇರಿಕಾ ಮತ್ತು ರಷ್ಯಾ ಯುರೋಪು ಏಜೆನ್ಸಿ ಮತ್ತು ಜಪಾನ್ ಹಾಗೆ ಕೆನಡಾ ಈ ಎಲ್ಲ ದೇಶಗಳ ಸ್ಪೇಸ್ ಏಜೆನ್ಸಿಗಳು ಸೇರಿ ಒಂದು ಆಕಾಶದಲ್ಲಿ ಒಂದು ಅಟ್ಟಣಿಗೆಯನ್ನು ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ವಿವಿಧ ರೀತಿಯಾದಂಥ ಪ್ರಯೋಗಗಳನ್ನು ಮಾಡೋದಕ್ಕೆ ಎಲ್ಲ ದೇಶಗಳ ಒಂದು ಸಹಕಾರದೊಂದಿಗೆ ಅಲ್ಲೊಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಸೆಟಪ್ ಮಾಡಿದ್ದಾರೆ ಹಾಗೆ ಇದ್ರದ್ದು ಟೂ ತೌಸಂಡ್ ಟ್ವೆಂಟಿ ಫೈ ಅಷ್ಟೊತ್ತಿಗೆ ಇದು ಡಿಸ್ಮೆಂಟ್ಲ್ ಮಾಡಬೇಕು ಅನ್ನೋದೊಂದು ಅಗ್ರಿಮೆಂಟ್ ಆಗಿದೆ ಅಲ್ಲಿಗೆ ಅದು ಎಕ್ಸ್ಪೈರ್ ಆಗುತ್ತೆ ಅದು ಹಾಗಾಗಿ ಅಮೇರಿಕಾಕ್ಕೆ ಅಮೇರಿಕಾ ಈ ರಷ್ಯಾದ ಏನು ಸ್ಪೇಸ್ ಪ್ರೋಗ್ರಾಂಗಳಿದ್ದಾವೆ ಆ ಸ್ಪೇಸ್ ಪ್ರೋಗ್ರಾಮಿಗೆ ಸಂಬಂಧಪಟ್ಟಿರೋ ಥರ ಅದಕ್ಕೆ ರಾ ಮೆಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡುವಂಥ ಕಂಪನಿಗಳು ಅಮೆರಿಕದಲ್ಲಿದ್ದಾವೆ ಅಮೆರಿಕಾದ ಈ ತೀರ್ಮಾನ ಅಂದರೆ ರಷ್ಯಾಕ್ಕೆ ಯಾವುದೇ ರೀತಿಯ ಸಪ್ಲೈ ಮಾಡ್ಬೋದು ಅವರ ಎಂಟೈರ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮೇಲೆ ಮತ್ತು ಅವರು ಮಾಡೋವಂತಹ ಸೈಂಟಿಫಿಕ್ ಪ್ರಯೋಗಗಳ ಮೇಲೆ ಸ್ಪೇಸ್ ಪ್ರೋಗ್ರಾಮ್ಗಳ ಮೇಲೆ ಕಂಟ್ರೋಲ್ ಮಾಡಬೇಕು ಈ ಅಮೇರಿಕಾದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದ ಆಗೋವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳ ಮೇಲೆ ನಿರ್ಬಂಧ ಹೇರಿರೋದ್ರಿಂದ ರಷ್ಯಾದ ಸ್ಪೇಸ್ ಪ್ರೋಗ್ರಾಮ್ಗಳು ಹಿನ್ನಡೆ ಉಂಟಾಗುವಂಥ ಚಾನ್ಸಸ್ ಇದೆ ಅದನ್ನು ವಿರೋಧಿಸಿ ಅದಕ್ಕೆ ವ್ಯತಿರಿಕ್ತವಾಗಿ ರಷ್ಯಾದ ಸ್ಪೇಸ್ ಪ್ರೋಗ್ರಾಮ್ನ ಇನ್ಚಾರ್ಜ್ ಆಗಿರ್ತಕ್ಕಂಥವ್ರು ಇವತ್ತು ಟ್ವೀಟ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ನಾವು ಐ ಎಸ್ ಎಸ್ ಇದೇನಿದೆ ಇಲ್ಲ ಇದು ಭೂಮಿಯಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ ಇದನ್ನು ನಾನು ಹೊಡಿತೀನಿ ಅದನ್ನು ನಾನು ಹೊಡೆದು ಕೆಳಗೆ ಉದುರಿಸ್ತೀವಿ ಅಂತ ಹೇಳಿದ್ದಾರೆ ಅದು ಎಲ್ಲಿಗೆ ಬೇಕಾದ್ರೂ ಬಿಡ್ಬೋದು ಅಮೆರಿಕದ ಮೇಲಾದ್ರು ಬೀಳ್ಬೋದು ಅಥವಾ ಅಮೆರಿಕದ ಫ್ರೆಂಡ್ಲಿ ನೇಷನ್ಸ್ ಯಾವುದಾದ್ರು ಇರ್ಬೋದು ಅವ್ರ ಮೇಲೆ ಬೀಳ್ಬೋದು ಅಮೇರಿಕ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ ಈ ರೀತಿ ಮಾಡುತ್ತಾ ಅಂತೇಳಿ ರಷ್ಯಾ ಸ್ಪೇಸ್ ಏಜೆನ್ಸಿಯ ಮುಖ್ಯಸ್ಥರು ಟ್ವೀಟ್ ಮಾಡಿದ್ದಾರೆ ಅಂದರೆ ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಬೋದು ರಷ್ಯಾದ ಕೆಪಾಸಿಟಿ ಏನಿದೆ ಇಲ್ಲಿ ಅಂತ ಅವರು ಲ್ಯಾಂಡ್ ಮೂಲಕನೂ ಎನಿಮಿನ ಅಟ್ಯಾಕ್ ಮಾಡೋಷ್ಟು ಕೆಪಬಲ್ ಇದ್ದಾರೆ ಮತ್ತೆ ಆಕಾಶದಿಂದ ಸುಮಾರು ಭೂಮಿಯಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿರತಕ್ಕಂಥ ಸ್ಪೇಸ್ ಸ್ಟೇಷನ್ ಅನ್ನು ನಾವು ಹೊಡೆದು ಯಾವ ದೇಶಕ್ಕೆ ಬೇಕಾದ್ರೂ ಬೀಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಅಮೆರಿಕಕ್ಕೆ ನೇರವಾಗಿ ಕೊಡ್ತಾ ಇದ್ದಾರೆ ಹಾಗೆ ಇಷ್ಟೊಂದು ಯುದ್ಧದ ಕಾರ್ಮೋಡಗಳ ನಡುವೆ ಜಗತ್ತು ಇದನ್ನು ಈ ಈ ವಿದ್ಯಮಾನವನ್ನು ಕುತೂಹಲದಿಂದ ನೋಡ್ತಿದೆ ಮತ್ತು ಹಲವಾರು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಇದರಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದಾವೆ ಯಾಕೆ ಅಂತಂದರೆ ಈ ಯುದ್ಧದಿಂದ ತಮ್ಮ ತಮ್ಮ ದೇಶಗಳಿಗೆ ಆಗುವಂತಹ ನಷ್ಟಗಳೇನು ಅನ್ನೋ ಒಂದು ಅಂದಾಜಿನಲ್ಲಿ ಆ ದೇಶಗಳಿದ್ದಾವೆ ಜಗತ್ತಿನ ಮೇಲೆ ಈ ಒಟ್ಟಾರೆ ಈ ಯುದ್ಧ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ ನಾವು ಕ್ರೂಡ್ ಆಯಿಲ್ ಪ್ರೈಸಲ್ಲಿ ಹೆಚ್ಚಿಗೆ ಆಗುತ್ತೆ ಈಗ ಪ್ರೆಸೆಂಟ್ ಸೆವೆಂಟಿ ಫೈವ್ ಟು ಏಯ್ಟಿ ಡಾಲರ್ ಪರ್ ಬ್ಯಾರಲ್ ಇದೆ ಅದು ಇವಾಗ ಆಲ್ರೆಡಿ ರೀಚ್ ಆಗ್ತಾ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ಹಂಡ್ರೆಡ್ ಡಾಲರ್ ಬ್ಯಾರಲ್ಗೆ ಕ್ರಾಸ್ ಆಗ್ತಾ ಇದೆ ಇದು ಯಾಕೆ ಅಂತಂದರೆ ರಷ್ಯಾ ಉಕ್ರೇನ್ ರಷ್ಯಾದಲ್ಲಿ ಹೆಚ್ಚಾಗಿ ಆಯಿಲ್ ಸಪ್ಲೈ ಇತ್ತು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಇದೆ ಅದೆಲ್ಲನೂ ಕೂಡ ಕಟ್ ಇದೆ ಹಾಗಾಗಿ ಎಲ್ಲ ದೇಶಗಳು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾವೆ ಯುರೋಪಿಯನ್ ಯೂನಿಯನ್ಗೆ ಬರ್ತಿದ್ದಂಥ ಎನರ್ಜಿ ಸಪ್ಲೈ ಅದು ಕೂಡ ರಷ್ಯಾದಿಂದ ಕಟ್ ಆಗ್ತಾ ಇರೋದ್ರಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಈಗ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾಯಿದೆ ಹಾಗೆ ಪೆಲಿಡಿಯಂ ಮೆಟಲ್ ಸುಮಾರು ನೈಂಟಿ ಪರ್ಸೆಂಟ್ ಆಫ್ ದ ಪೆಲಿಡಿಯಂ ಮೆಟಲ್ಸ್ ಏನಿದೆ ಮೆಟಲ್ ಏನಿದೆ ಅದು ರಷ್ಯಾದಿಂದಲೇ ಸಪ್ಲೈ ಆಗ್ತಾ ಇತ್ತು ಈ ಪೆಲೆಡಿಯಂ ಮೆಟಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಇಲ್ಲಿ ನೋಡ್ಬೋದು ನೀವು ಆಟೋಮೋಟಿವ್ ಇದು ಸೈಲೆನ್ಸರ್ ಪೈಪ್ ಇರುತ್ತಲ್ಲ ಅದರಲ್ಲಿ ಕೆಟಲ್ ಆಗಿ ಯೂಸ್ ಮಾಡ್ತಾರೆ ಇದನ್ನು ಈ ಪೆಲಡಿಯಂ ಮೆಟಲ್ನ ಹಾಗೆ ಕೆಮಿಕಲ್ಸಲ್ಲಿ ಡೆಂಟಲಲ್ಲಿ ಮತ್ತು ಜ್ಯುವೆಲರಿಲ್ಲ ಕೂಡ ಈ ಪೆಲೇಡಿಯಂ ಮೆಟಲ್ನ ಯೂಸ್ ಮಾಡ್ತಾಯಿದ್ರು ಇದ್ರ ಪ್ರೈಸಸ್ ಕೂಡ ಈಗ ಜಾಸ್ತಿ ಆಗುತ್ತೆ ಕಾರಣ ನೈಂಟಿ ಪರ್ಸೆಂಟ್ ಆಫ್ ದ ಪೆಲಡಿಯಂ ಅದು ಸಪ್ಲೈ ಇಲ್ಲಿಂದ ಬರ್ತಿತ್ತು ರಷ್ಯಾದಿಂದ ಈಗ ಅದು ಇರೋದ್ರಿಂದ ಈ ಮೆಟಲ್ ಸಪ್ಲೈ ನಿಂತು ಹೋಗುತ್ತೆ ಹಾಗೆ ನ್ಯಾಚುರಲ್ ಗ್ಯಾಸ್ ಅದು ಕೂಡ ಜಗತ್ತಿನ ನಲವತ್ತು ಪರ್ಸೆಂಟು ಗ್ಯಾ ನ್ಯಾಚುರಲ್ ಗ್ಯಾಸ್ನ ರಷ್ಯಾ ಪ್ರೊಡಕ್ಷನ್ ಮಾಡ್ತಾ ಇತ್ತು ಅದರಲ್ಲಿ ತನ್ನ ಪ್ರೊಡಕ್ಷನ್ ಆಗೋದರಲ್ಲಿ ಸೆವೆಂಟಿ ಪರ್ಸೆಂಟನ್ನು ಅದು ಯುರೋಪ್ಗೆ ಕಳಿಸ್ಕೊಡ್ತಾ ಇತ್ತು ಅದರಲ್ಲೂ ಕೂಡ ಈಗ ತೊಂದರೆ ಆಗುತ್ತೆ ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ಕೂಡ ರೈಸ್ ಆಗುತ್ತೆ ಮತ್ತು ವೀಟ್ ಸಪ್ಲೈ ಜಾಗತಿಕವಾಗಿ ತರ್ಟಿ ಪರ್ಸೆಂಟ್ ಆಫ್ ದ ವೀಟ್ ಸಪ್ಲೈ ವೀಟ್ ಎಲ್ಲಿಂದ ಬರುತ್ತೆ ಅಂತಂದರೆ ರಷ್ಯಾದಿಂದಲೇ ಬರುತ್ತೆ ರಷ್ಯಾ ನಂಬರ್ ಒನ್ ವೀಟ್ ಸಪ್ಲೈ ಮಾಡೋದರಲ್ಲಿ ಹಾಗೆ ಉಕ್ರೇನ್ ಕೂಡ ಫೋರ್ತ್ ಪ್ಲೇಸಲ್ಲಿದೆ ವೀಟ್ ಸಪ್ಲೈ ಮಾಡೋದ್ರಲ್ಲಿ ಈ ಎರಡೂ ದೇಶಗಳು ಯುದ್ಧದಲ್ಲಿ ಬ್ಯುಸಿಯಾಗಿರೋದ್ರಿಂದ ಯುರೋಪ್ಗೆ ಮತ್ತು ಆಫ್ರಿಕಾ ದೇಶಗಳಿಗೆ ಈ ರೀತಿಯಾದಂಥ ದೇಶಗಳಿಗೆ ವೀಟ್ ಸಪ್ಲೈ ಕಟ್ ಆಗುತ್ತೆ ಹಾಗಾಗಿ ಇದು ಹಸಿವಿನ ದೌಡೆಗೆ ತೆರಳುವಂಥ ಸಂಭವ ಹೆಚ್ಚಾಗಿದೆ ಹಾಗೆ ಸನ್ಫ್ಲವರ್ ಆಯಿಲು ಇವು ಉಕ್ರೇನ್ನಲ್ಲಿ ಪ್ರಮುಖವಾಗಿ ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಎಣ್ಣೆನ ಹೆಚ್ಚಾಗಿ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ ಸುಮಾರು ಭಾರತ ಎರಡು ಮಿಲಿಯನ್ ಟನ್ಗಳಷ್ಟು ಈ ಉಕ್ರೇನಿಂದ ಸನ್ಫ್ಲವರ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಂಡಿದೆ ನಮ್ಮ ದೇಶಕ್ಕೆ ಸನ್ಫ್ಲವರ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡೋ ಅಂಥ ಮೊದಲನೇ ಸ್ಥಾನದಲ್ಲಿ ಈ ಉಕ್ರೇನ್ ಇದೆ ಎರಡನೇದು ಅರ್ಜೆಂಟೈನಾ ಇದೆ ಹಾಗಾಗಿ ನಮಗೂ ಕೂಡ ಈ ಸನ್ಫ್ಲವರ್ ಆಯಿಲ್ ಈ ಸೂರ್ಯಕಾಂತಿ ಎಣ್ಣೆ ಬೆಲೆ ಏನಿದೆ ಅದು ಜಾಸ್ತಿ ಆಗೋದು ಮುಂದಿನ ದಿನಗಳಲ್ಲಿ ಖಂಡಿತ ಹಾಗೆ ಗೋಲ್ಡ್ ಪ್ರೈಸ್ ಈಗಾಗಲೇ ಗೋಲ್ಡ್ ಪ್ರೈಸಲ್ಲಿ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಅಂತೇಳಿ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬರ್ತಾ ಇದೆ ಯಾಕೆ ಅಂತಂದರೆ ಡಾಲರ್ ಬೆಲೆಯಲ್ಲಿ ಬಿದ್ದೋಗೋದ್ರಿಂದ ಗೋಲ್ಡ್ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜನ ಹೆಚ್ಚಾಗಿ ಇದು ಮಾಡ್ತಾರೆ ಯಾಕೆಂದರೆ ರಷ್ಯಾ ಬೇರೆ ಬೇರೆ ದೇಶಗಳ ಜೊತೆ ಡಾಲರ್ನ ಬಿಟ್ಟು ಗೋಲ್ಡ್ ಸ್ಟ್ಯಾಂಡರ್ಡಲ್ಲಿ ವ್ಯವಹಾರನ ನಡೆಸ್ತಿರೋದ್ರಿಂದ ಈಗ ಆಟೋಮೆಟಿಕ್ ಆಗಿ ಗೋಲ್ಡ್ ಪ್ರೈಸು ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಹಾಗಾಗಿ ಇದು ವರ್ಲ್ಡ್ ಎನರ್ಜಿ ಜಗತ್ತಿನ ಮೇಲೆ ಆಗುವಂತಹ ಪ್ರಮುಖ ಇಂಪ್ಯಾಕ್ಟ್ಗಳು ಅಂತ ಹೇಳ್ಬೋದು ಹಾಗೆ ಎನರ್ಜಿ ಸೆಕ್ಯೂರಿಟಿ ಇನ್ ಯುರೋಪ್ ಬಗ್ಗೆ ಇದರಲ್ಲಿ ಡೌಟೇ ಇಲ್ಲ ಎನರ್ಜಿ ಸೆಕ್ಯೂರಿಟಿಗೆ ಸುಮಾರು ಫಾರ್ಟಿ ಪರ್ಸೆಂಟ್ ಆಫ್ ದ ಎನರ್ಜಿ ಏನು ಯುರೋಪಿಗೆ ಬರುತ್ತೆ ಅದು ರಷ್ಯಾದಿಂದಲೇ ಬರುತ್ತೆ ಹಾಗಾಗಿ ಎನರ್ಜಿ ಸೆಕ್ಯೂರಿಟಿಲಿ ಖಂಡಿತ ಹಾಗೆ ಆಗುತ್ತೆ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ ಅಲ್ಲಿ ಡಿಸರ್ವ್ ಆಗುತ್ತೆ ಯಾಕೆಂದರೆ ರಷ್ಯಾಗೆ ಯಾವುದಾದ್ರೂ ದೇಶ ಸಪೋರ್ಟ್ ಮಾಡಿದರೆ ಅದು ಅಮೇರಿಕಕ್ಕಾಗಲ್ಲ ಅಮೆರಿಕ ಅದ್ರ ಮೇಲೆ ಕಾಡ್ಸಾ ಇರ್ಬೋದು ರಷ್ಯಾದ ವಿರುದ್ಧವಾಗಿ ಯಾವುದಾದ್ರೂ ದೇಶ ನಡ್ಕೊಂತು ಅಂತಂದರೆ ರಷ್ಯಾ ಮುಂದಿನ ದಿನಗಳಲ್ಲಿ ಆ ದೇಶನ ಶಿಕ್ಷಿಸ್ಬೋದು ಹಾಗಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗಳ ಮೇಲೆ ಇದು ಖಂಡಿತ ಈ ಯುದ್ಧ ಪರಿಣಾಮವನ್ನು ಬೀರುತ್ತೆ ಹಾಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ಸ್ ರಷ್ಯಾ ಕ್ರಿಮಿಯನ್ನು ಅನಕ್ಸೇಷನ್ ಮಾಡಿದಾಗಲೂ ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳು ಅದರ ಮೇಲೆ ಈ ಇಂಪೋಸಿಷನ್ ಸ್ಯಾಂಕ್ಷನ್ಸ್ಗಳನ್ನ ಎಲ್ಲ ಹಾಕಿದ್ವು ಆದರೆ ಅದು ಯಾವುದೇ ರೀತಿಯಾದಂಥ ಅಷ್ಟೊಂದು ಪರಿಣಾಮ ಬೀರಿಲ್ಲ ಕಾರಣ ಏನು ಅಂತಂದರೆ ರಷ್ಯಾಗೆ ಯುದ್ಧ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆಯೇ ನನ್ನನ್ನು ಬೇರೆ ದೇಶಗಳು ನನ್ನ ಮೇಲೆ ಸ್ಯಾಂಕ್ಷನ್ ಆಗ್ತಾರೆ ಅಂತ ಗೊತ್ತಿತ್ತು ನನ್ನ ಮೇಲೆ ಆರ್ಥಿಕ ದಿಗ್ಬಂಧನೇ ಇರ್ತಾರೆ ನನ್ನನ್ನು ಐಸೋಲೇಟ್ ಮಾಡ್ತಾರೆ ನನ್ನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ರಷ್ಯಾಕ್ಕೆ ಒಂದು ಮುಂದಾಲೋಚನೆ ಇತ್ತು ಹಾಗಾಗಿ ಅದು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೇ ತಾನು ಸ್ಟೇಬಲ್ ಆಗಿರೋದಕ್ಕೆ ತನ್ನ ಆರ್ಥಿಕತೆ ಸ್ಥಿರತೆಯಿಂದ ಕೂಡಿರೋದಕ್ಕೆ ಹಲವಾರು ರೀತಿಯ ಕ್ರಮಗಳನ್ನು ಅದು ಕೈಗೊಂಡಿತ್ತು ಹಾಗಾಗಿ ರಷ್ಯಾ ಆಂಟಿಸಿಪೇಟೆಡ್ ದಿಸ್ ಸಿಚುವೇಷನ್ ಈಗಾಗಲೇ ಅದು ಫಾರೆಕ್ಸ್ ರಿಸರ್ವಲ್ಲಿ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ಗಳನ್ನ ಇಟ್ಕೊಂಡಿದೆ ಪ್ಲಸ್ ಗೋಲ್ಡ್ ಕೂಡ ಅದು ಸ್ಟಾಕ್ ಮಾಡಿ ಇಟ್ಕೊಂಡಿದೆ ಹಾಗೆ ರಷ್ಯಾ ಡೆವಲಪ್ ಡೆವಲಪ್ಡೇ ಆಲ್ಟರ್ನೇವ್ ಫೈನಾನ್ಷಿಯಲ್ ಟ್ರಾನ್ಸ್ಫರ್ ಸಿಸ್ಟಮ್ ನಾವು ಏನು ಸ್ವಿಫ್ಟ್ ಅಂತ ಹೇಳಿದ್ವಲ್ಲ ಸ್ವಿಫ್ಟ್ ಇಂಟರ್ನ್ಯಾಷನಲ್ ಮೆಕಾನಿಸಮ್ ಇದೆ ಇದು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಆದಂಥ ಒಂದು ಓನ್ ಫೈನಾನ್ಷಿಯಲ್ ಟ್ರಾನ್ಸ್ಫರ್ ಸಿಸ್ಟಮ್ನ ಇದು ಡೆವಲಪ್ ಮಾಡಿ ಇಟ್ಕೊಂಡಿದೆ ಸಿಸ್ಟಮ್ ಫಾರ್ ಟ್ರಾನ್ಸ್ಫರ್ ಆಫ್ ಫೈನಾನ್ಷಿಯಲ್ ಮೆಸೇಜಸ್ ಅಂತ ಇದು ಎಸ್ ಎಫ್ ಎಸ್ ಟಿ ಎಫ್ ಎಮ್ ಅಂತ ಕರಿತೀವಿ ಇದರಲ್ಲಿ ಉದಾಹರಣೆಗೆ ಇರಾನ್ ಮತ್ತು ರಷ್ಯಾ ಈ ಎರಡೂ ದೇಶಗಳು ತಮ್ಮ ಓನ್ ಕರೆನ್ಸಿಲೇ ಇವು ವ್ಯವಹಾರನ ನಡೆಸ್ತವೆ ಅದಕ್ಕೆ ಅವು ಸ್ವಿಫ್ಟನ್ನ ಯೂಸ್ ಮಾಡಲ್ಲ ಎಸ್ ಟಿ ಎಫ್ ಎಮಲ್ಲಿ ಯೂಸ್ ಮಾಡೋವಂಥದ್ದು ಹಾಗೆ ಡಿ ಡಾಲರೈಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಈಗ ಅಮೆರಿಕದ ಡಾಲರ್ನ ಯೂಸ್ ಮಾಡಿದರೆ ತಾನೆ ರಷ್ಯಾಗೂ ಇರಾನ್ಗೂ ಅಮೆರಿಕದ ಮೇಲೆ ಡಿಪೆಂಡ್ ಆಗಬೇಕು ಅಂತ ಬರೋದು ಯಾಕೆಂತಂದರೆ ಅಮೆರಿಕ ಡಾಲರ್ ಪ್ರೈಸ್ನ ಡಿಸೈಡ್ ಮಾಡೋವಂಥದ್ದು ಹಾಗಾಗಿ ಡಾಲರ್ನ ನಾವು ಬಿಟ್ಬಿಟ್ಟು ನಮ್ಮ ಹತ್ರ ಇರುವಂಥ ರೀಜನಲ್ ಕರೆನ್ಸಿಗಳಲ್ಲೇ ವ್ಯವಹಾರ ಮಾಡೋಣ ಹೇಳಿ ಡಿಸೈಡ್ ಮಾಡಿ ರಷ್ಯಾ ಮತ್ತು ಚೈನಾ ಎರಡೂ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ಗಳಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸ್ತಾ ಇದ್ದಾವೆ ಹಾಗೆ ಭಾರತನೂ ಕೂಡ ಭಾರತ ಮತ್ತು ರಷ್ಯಾ ಎರಡೂ ಕೂಡ ಇಂಡಿಯನ್ ರುಪಿಗಳಲ್ಲಿನೇ ವ್ಯವಹಾರ ನಡೆಸ್ತಾ ಇದ್ದಾರೆ ಇಲ್ಲಿ ಡಿ ಡಾಲರೈಸ್ಡ್ ಈ ಡಾಲರ್ನ ದೂರ ಇಟ್ಬಿಟ್ಟು ಇವರು ವ್ಯವಹಾರನ ಶುರು ಮಾಡ್ತಾ ಇದ್ದಾರೆ ಆ ರೀತಿ ಒಂದು ಸಿಸ್ಟಮ್ನ ರಷ್ಯಾ ಡೆವಲಪ್ ಮಾಡ್ಕೊಂಡಿದೆ ಮತ್ತು ರಷ್ಯಾ ಇಸ್ ಫ್ರೆಂಡ್ಲಿ ಅಲೈ ವಿತ್ ಚೈನಾ ಆ್ಯಂಡ್ ಇಂಡಿಯಾ ಇದು ಮುಂದೆ ಚೈನಾಗೂ ಮತ್ತು ಇಂಡಿಯಾಗೂ ಇರೋ ಅಂತಹ ಎರಡೂ ದೇಶಗಳು ಏಷ್ಯಾದ ಒಳ್ಳೆ ಬಿಗ್ ಮಾರ್ಕೆಟ್ ಆಗಿರೋದ್ರಿಂದ ನೀವು ಅಮೆರಿಕದ ನನ್ನ ಮೇಲೆ ದಿಗ್ಬಂಧನ ಹೇರಿದ್ರು ಕೂಡ ನಾನು ಚೈನಾ ಮತ್ತು ಇಂಡಿಯಾದ ಜೊತೆ ಈ ಥರ ದೊಡ್ಡ ದೇಶಗಳ ಜೊತೆ ಅದು ಸ್ನೇಹ ಸಂಬಂಧ ಹೊಂದಿರೋದ್ರಿಂದ ಆ ತನ್ನ ಎಕನಾಮಿನ ಇಂಡಿಯಾ ಚೈನಾನ ನಂಬಿ ಅದು ನಡೆಸೋವಂಥದ್ದಕ್ಕೆ ಆಲ್ರೆಡಿ ಅದು ರೆಡಿ ಮಾಡಿಕೊಂಡಿದೆ ಮತ್ತು ಇದರಿಂದ ಭಾರತಕ್ಕೆ ಆಗುವಂತಹ ಪರಿಣಾಮ ಏನು ಅಂತ ನಾವು ನೋಡೋದಾದರೆ ನಾವು ಭಾರತ ಉಕ್ರೇನ್ ಮತ್ತು ರಷ್ಯಾ ಎರಡೂ ದೇಶಗಳ ಜೊತೆ ಸಂಬಂಧಗಳನ್ನು ಇದುವರೆಗೂ ಚೆನ್ನಾಗಿಟ್ಕೊಂಡಿದೆ ಉಕ್ರೇನ್ ನಮಗೆ ಎಲ್ಲಿಂದ ಆಪೋಸಿಟ್ ಅವರ್ ನ್ಯೂಕ್ಲಿಯರ್ ಟೆಸ್ಟ್ ನಾವು ಮೊದಲನೇ ಮಾಡಿದಂತಹ ನ್ಯೂಕ್ಲಿಯರ್ ಟೆಸ್ಟ್ ಏನಿತ್ತು ಸ್ಮೈಲಿಂಗ್ ಬುದ್ಧ ಇಂದಿರಾ ಗಾಂಧಿ ಪೀರಿಯಲ್ಲಿ ಅದನ್ನು ಈ ಉಕ್ರೇನ್ ಆಪೋಸ್ ಮಾಡಿತ್ತು ಹಾಗೆ ಈ ರೀಜನಲ್ ಸ್ಟೆಬಿಲಿಟಿ ರೀಜನಲ್ ಪೀಸ್ಗೆ ಇಂಡಿಯಾ ಧಕ್ಕೆ ತರ್ತಾ ಇದೆ ಅನ್ನೋ ಒಂದು ಮಾತನ್ನು ಉಕ್ರೇನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಳಿತ್ತು ಹಾಗೆ ಮಿಲಿಟ್ರಿ ಟ್ಯಾಂಕ್ಸ್ಗಳನ್ನು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿತ್ತು ಈ ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಎಕ್ವಿಪ್ಮೆಂಟ್ಗಳನ್ನು ಡಿಫೆನ್ಸಿವ್ ಎಕ್ವಿಪ್ಮೆಂಟ್ಗಳನ್ನು ಕೊಟ್ಟರೆ ಅದು ಆಫ್ಘಾನಿಸ್ತಾನನೋ ಅಥವಾ ತಜಕಿಸ್ತಾನದ ವಿರುದ್ಧನ ಅದು ತಿರುಗಿಸಲ್ಲ ಅದು ತಿರುಗಿಸೋದೇ ಭಾರತದ ಕಡೆಗೆ ಆಗಿದ್ರೂ ಕೂಡ ಭಾರತಕ್ಕೆ ಇದು ವಿರೋಧಿಗಳಾಗುತ್ತೆ ಈ ನಮ್ಮ ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ತಿರುಗಿಸುತ್ತೆ ಇದು ಅಂತ ಗೊತ್ತಿದ್ರೂ ಕೂಡ ಉಕ್ರೇನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಹಾಗೇ ಕಾಶ್ಮೀರೇಶ ಯುನೈಟೆಡ್ ನೇಷನ್ನಲ್ಲಿ ಪ್ರಸ್ತಾವ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು ಉಕ್ರೇನ್ ಇಷ್ಟು ಉಕ್ರೇನ್ಗೂ ನಮಗೂ ಇರತಕ್ಕಂತಹ ಇಂದಿನ ಸಂಬಂಧಗಳು ಹಾಗೆ ನಾವು ಎಕ್ ಎಕನಾಮಿಕ್ ವ್ಯೂವಲ್ಲಿ ನೋಡೋದಾದರೆ ನಾವು ಸುಮಾರು ನಮ್ಮ ದೇಶದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಉಕ್ರೇನ್ಗೆ ಪ್ರತಿ ವರ್ಷ ವಿದ್ಯಾಭ್ಯಾಸಕ್ಕೆ ತೆರಳುತ್ತಾರೆ ಕಾರಣ ಏನಂತಂದರೆ ಅಲ್ಲಿ ಮೆಡಿಕಲ್ ಎಜುಕೇಷನ್ ತುಂಬ ಚೀಪಾಗಿರೋದು ಇದು ಕಂಪೇರ್ ಟು ಇಂಡಿಯಾ ಅಲ್ಲಿ ಸುಮಾರು ವರ್ಷಕ್ಕೆ ಹದಿಮೂರಿಂದ ಹದಿನೈದು ಲಕ್ಷ ರೂಪಾಯಿ ಕೊಡುವಷ್ಟು ಖರ್ಚಾಗುತ್ತೆ ಪ್ರತಿ ವರ್ಷಕ್ಕೆ ಅಲ್ಲಿಂದ ಮೆಡಿಕಲ್ನ ಮುಗಿಸಿದರೆ ಅವರು ಉಕ್ರೇನಲ್ಲಿ ಮೆಡಿಕಲ್ ಎಜುಕೇಷನ್ ಮೆಜುಕೇ ಎಜುಕೇಷನ್ ಸಿಸ್ಟಮ್ನ ಯುರೋಪ್ ಮತ್ತು ಯು ಎಸ್ ಈ ಥರದ ಮುಂದುವರೆದ ದೇಶಗಳಲ್ಲೆಲ್ಲ ಅದನ್ನು ರೆಕಗ್ನೈಸ್ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಅಲ್ಲಿ ಉಕ್ರೇನಲ್ಲಿ ಓದಿ ಹೋದ್ರೂ ಕೂಡ ಯುರೋಪು ಮತ್ತು ಅಮೆರಿಕಗಳಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹೆಚ್ಚಿನ ನಮ್ಮ ವಿದ್ಯಾರ್ಥಿಗಳು ಉಕ್ರೇನ್ಗೆ ಹೋಗಿ ಈ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವಂತಹ ಪ್ರಯತ್ನದಲ್ಲಿರ್ತಾರೆ ಹಾಗೆ ಡಿಫೆನ್ಸ್ ಪ್ರಾಡಕ್ಟ್ಸ್ ಫ್ರಮ್ ಉಕ್ರೇನ್ ಟ್ಯಾಂಕರ್ ಸ್ಪೇಟ್ ಪಾರ್ಟ್ಸ್ ನಮ್ಮಲ್ಲಿ ಇರ್ತಕ್ಕಂತಹ ಮಿಗ್ಗು ಮಿಗ್ಗು ಎಲ್ಲ ರಷ್ಯಾದಿಂದಲೇ ನಾವು ತಂದಿರ್ಬೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಪೇರ್ ಪಾರ್ಟ್ಸ್ ಏನಿದೆ ಅವೆಲ್ಲವನ್ನೂ ಕೂಡ ನಮಗೆ ಉಕ್ರೇನ್ ಸಪ್ಲೈ ಮಾಡುತ್ತೆ ಹಾಗಾಗಿ ಈ ಉಕ್ರೇನ್ ಮೇಲೆ ಆಗಿರ್ತಕ್ಕಂಥ ಯುದ್ಧ ಅಲ್ಲಿನ ಸ್ಪೇರ್ ಪಾರ್ಟ್ಸ್ಗಳನ್ನು ಸಪ್ಲೈ ಮಾಡುವಂಥ ಸಪ್ಲೈ ಚೈನ್ನ ಇದು ಡಿಸ್ಟ್ರಪ್ಟ್ ಆಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳಿಗೆ ಇಲ್ಲಿ ತಾತ್ಕಾಲಿಕವಾಗಿ ಕೊರತೆ ಉಂಟಾಗೋದು ಯಾವುದೇ ರೀತಿ ಅನುಮಾನ ಇಲ್ಲ ಇಲ್ಲಿ ಹಾಗೆ ಮುಂಚೆ ಹೇಳಿರೋ ಥರ ನಮಗೆ ಎಡಿಬಲ್ ಸನ್ಫ್ಲವರ್ ಆಯಿಲ್ ನಾವು ಏನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಆದರೆ ಏಯ್ಟಿ ಪರ್ಸೆಂಟ್ ಆಫ್ ದ ಸನ್ಫ್ಲವರ್ ಆಯಿಲ್ ನಮಗೆ ಉಕ್ರೇನಿಂದ ಸಪ್ಲೈ ಆಗ್ತಾ ಇತ್ತು ಅರ್ಜೆಂಟೈನಾ ಅರ್ಜೆಂಟೈನಾದಿಂದ ನಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಹಾಗಾಗಿ ಅರ್ಜೆಂಟೈನಾದಿಂದ ನಮಗೀಗ ಸೆಕೆಂಡ್ ಪ್ಲೇಸಲ್ಲಿದೆ ಉಕ್ರೇನ್ ನಮಗೆ ಪ್ರಮುಖವಾಗಿ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದರಲ್ಲೂ ಕೂಡ ಈಗ ತೊಂದರೆ ಆಗಿರೋದ್ರಿಂದ ಈ ಸನ್ಫ್ಲವರ್ ಆಯಿಲ್ ಪ್ರೈಸು ಜಾಸ್ತಿ ಆಗೋ ಆಗುತ್ತೆ ಮತ್ತು ಇನ್ನೊಂದು ಯುರೇನಿಯಂ ಇಂಪೋರ್ಟ್ ಮಾಡ್ತಾ ಇದ್ವಿ ಈಗ ಅದು ಪ್ರಾಬ್ಲಮ್ ಆಗುತ್ತೆ ಹಾಗೆ ನಾವು ರಷ್ಯಾ ಜೊತೆ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಅಂತ ನಾವು ನೋಡೋದಾದ್ರೆ ನೈನ್ಟೀನ್ ಫೋರ್ಟಿ ಸೆವೆನ್ ನಮಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ರಷ್ಯಾ ನಮ್ಮನ್ನು ರೆಕಗ್ನೈಸ್ ಮಾಡ್ತು ಇದು ಆಮೇಲೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಒಂದು ನಾವು ನಾವು ಅವರು ಮ್ಯೂಚುವಲ್ ಆಗಿ ಫ್ರೆಂಡ್ಶಿಪ್ ಟ್ರೀಟಿ ಅನ್ನೋದನ್ನು ಒಂದು ಮಾಡ್ಕೊಂಡಿದೀವಿ ಅದರ ಕೆಳಗಡೆ ನಮಗೆ ರಷ್ಯಾ ಯಾವಾಗಲೂ ಸಹಾಯಕ್ಕೆ ಬರುತ್ತೆ ಮತ್ತು ವಿ ಸದಾ ವಿಶ್ವಾಸದಿಂದ ಇರ್ತೀವಿ ಅನ್ನೋ ಒಂದು ಫ್ರೆಂಡ್ಶಿಪ್ ಟ್ರೀಟ್ ಇದು ನಾವು ಬಾಂಗ್ಲಾ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟಾಗ ಏನು ಈಸ್ಟರ್ನ್ ಪಾಕಿಸ್ತಾನ ಇತ್ತು ಗಾಂಧಿ ಪೀಡಲ್ ಅದನ್ನು ಡಿವೈಡ್ ಮಾಡಿ ಪಾಕಿಸ್ತಾನದಿಂದ ಸಪ್ರೇಟಾಗಿ ಬಾಂಗ್ಲಾದೇಶನ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಾವು ರಷ್ಯಾ ಅಮೆರಿಕದ ಹತ್ರ ಹೆಲ್ಪ್ ಕೇಳಿದ್ವಿ ಆದರೆ ಅಮೆರಿಕ ಮುಂದೆ ಬರಲಿಲ್ಲ ಯುರೋಪ್ ಕಂಟ್ರೀಸ್ ಹತ್ರ ಹೆಲ್ಪ್ ಕೇಳಿದ್ವಿ ಅವು ಮುಂದೆ ಬರಲಿಲ್ಲ ಯಾವಾಗ ಗಾಂಧಿ ರಷ್ಯಾಗೆ ಹೆಲ್ಪ್ ಕೇಳಿದ್ರು ರಷ್ಯಾ ಇಮಿಡಿಯೇಟ್ ಆಗಿ ಸ್ಟಾಕಿಂದ ಈಸ್ಟರ್ನ್ ಪೋರ್ಟ್ ಸಿಟಿ ಆಫ್ ದ ರಷ್ಯಾ ಅದು ಅಲ್ಲಿಂದ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ಇಂಡಿಯಾದ ಪ್ರೊಟೆಕ್ಷನ್ ಮಾಡೋದಕ್ಕೆ ಅಂತಲೇ ಕಳಿಸಿ ಎಂಟೈರ್ ರಷ್ಯಾದ ಸಬ್ಮರಿನ್ಗಳು ಮತ್ತು ನ್ಯೂಕ್ಲಿಯರ್ ಶಿಪ್ಗಳು ವಾರ್ ನಮ್ಮ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ಸಿ ಎರಡೂ ಕೂಡ ಪ್ರೊಟೆಕ್ಟ್ ಮಾಡಿದ್ದು ಯಾಕೆ ಅಂದರೆ ಅಮೆರಿಕ ಇಂಡಿಯಾ ಬರಬಾರ್ದು ಇಂಡಿಯಾಕ್ಕೆ ಸಪೋರ್ಟ್ ಬರಬಾರ್ದು ಅಥವಾ ಪಾಕಿಸ್ತಾನ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರೋದ್ರಿಂದ ನಮ್ಮ ಇಂಡಿಯನ್ ವಾಟರ್ಸ್ನ ನಮಗೆ ರಷ್ಯಾ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಪ್ರೊಟೆಕ್ಟ್ ಮಾಡಿ ಕೊಟ್ಟಿತ್ತು ಅಷ್ಟು ನಮಗೆ ದೀರ್ಘವಾದಂಥ ಫ್ರೆಂಡ್ಶಿಪ್ ನಮ್ಮ ರಷ್ಯಾದ ಜೊತೆಗಿದೆ ಹಾಗೆ ಟೂ ತೌಸಂಡ್ ಟ್ವೆಂಟಿ ಟೂಗೆ ನಮಗೂ ರಷ್ಯಾಗೂ ಸುಮಾರು ಎಪ್ಪತ್ತೈದು ವರ್ಷ ವರ್ಷಗಳಷ್ಟು ಸುದೀರ್ಘವಾಗಿರ್ತಕ್ಕಂಥ ಸ್ನೇಹ ಸಂಬಂಧವನ್ನು ನಾವು ಆಚರಿಸ್ತಾ ಇದ್ದೀವಿ ಎರಡು ಸಾವಿರದ ಇಸ್ವಿಲಿ ಇದನ್ನು ಸ್ಟ್ರಾಟಜಿಕ್ ಫ್ರೆಂಡ್ಶಿಪ್ ಆಗಿ ಇದು ಎಲಿವೇಟ್ ಆಗುತ್ತೆ ನಮಗೂ ರಷ್ಯಾಗೂ ಫ್ರೆಂಡ್ಶಿಪ್ನ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಶುರುವಾದ್ರೂ ಕೂಡ ಅದು ಬೈಲ್ಯಾಟಲ್ ಅಗ್ರಿಮೆಂಟ್ ಥರ ಆಗಿತ್ತು ಟೂ ತೌಸಂಡಲ್ಲಿ ಇದನ್ನು ಸ್ಟ್ರಾಟಜಿಕ್ ಆಗಿ ನಾವು ಎಲಿವೇಟ್ ಮಾಡ್ತೀವಿ ಅದಾದ ನಂತರ ಟೂ ತೌಸಂಡ್ ಟೆನ್ನಷ್ಟೊತ್ತಿಗೆ ಆ ಸ್ಟ್ರಾಟಜಿಕ್ ಫ್ರೆಂಡ್ಶಿಪ್ನ ಇನ್ನೂ ಒಂದು ಸ್ಪೆಷಲ್ ಪ್ರಿವಿಲೇಜ್ಡ್ ಇನ್ನೂ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ರಷ್ಯಾದಕ್ಕೆ ನಾವು ಕೊಡ್ತೀವಿ ಹಾಗೆ ಡಿಫೆನ್ಸ್ ಸೆಕ್ಟ್ರಲ್ಲಿ ನಾವು ರಷ್ಯಾಗೂ ನಮಗೂ ನೋಡೋದಾದರೆ ನಾವು ರೀಸೆಂಟಾಗಿ ಎಸ್ ಫೋರ್ ಹಂಡ್ರೆಡನ್ನ ಅಲ್ಲಿಂದ ತರಿಸ್ಕೊಳ್ತಾ ಇದ್ದೀವಿ ಇದು ಏರು ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಇದು ಹಾಗೆ ಟಿ ನೈಂಟಿ ಭೀಷ್ಮ ಟ್ಯಾಂಕರ್ಸನ್ನುವು ಕೂಡ ಒಳ್ಳೆ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಲಡಾಖಲ್ಲೂ ಕೂಡ ಇವು ಕೆಲಸ ಮಾಡ್ತಾ ಇದ್ದಾವೆ ಟ್ಯಾಂಕರ್ಸ್ಗಳ ಸಪ್ಲೈ ಅಲ್ಲಿಂದ ಆಗಿದೆ ಮತ್ತು ಮಿಗ್ ಫೈಟ್ರ್ ಜೆಟ್ಗಳು ರಷ್ಯಾದಿಂದ ಬಂದಿದ್ದಾವೆ ಸಬ್ಮೆರಿನ್ಗಳು ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನಮ್ಮ ಒಟ್ಟಾರೆ ಡಿಫೆನ್ಸ್ನ ಸುಮಾರು ಸಿ ಅರವತ್ತೆಂಟು ಪ್ರತಿಶತ ನಮ್ಮ ಎಕ್ವಿಪ್ಮೆಂಟ್ಗಳು ರಷ್ಯಾಕ್ಕೆ ಸೇರಿದಂಥದ್ದಾಗಿದ್ದಾವೆ ಹಾಗೆ ರಷ್ಯಾಗೂ ಕೂಡ ಭಾರತ ಎರಡನೇ ಅತಿ ದೊಡ್ಡ ರಕ್ಷಣಾ ಮಾರುಕಟ್ಟೆಯಾಗಿ ಭಾರತ ಇವತ್ತು ರಷ್ಯಾಗೆ ತೆರೆದುಕೊಂಡಿದೆ ಹಾಗೆ ಎನರ್ಜಿ ಇದರಲ್ಲಿ ನೋಡೋದಾದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಪ್ರೋಗ್ರಾಮ್ ಜೊತೆಗೆ ನಮಗೂ ರಷ್ಯಾಗೂ ಕುಂಡಕೋಲಂ ಏನು ನಮ್ಮ ಇದಿದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಲ್ಲಿ ಅವರಿಗೆ ರಿಯಾಕ್ಟರ್ಸ್ನ ಸಪ್ಲೈ ಮಾಡೋದು ಅದ್ರ ಬಗ್ಗೆ ರಷ್ಯಾ ಟೆಕ್ನಿಕಲಿ ಸಪೋರ್ಟ್ನ ಕುಂಡಕೋಲಂ ತಮಿಳುನಾಡಲ್ಲಿರುವಂಥ ಕುಂಡಕೋಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ನಮಗೆ ಕೊಡ್ತಾ ಇದೆ ಹಾಗೆ ಬಾಂಗ್ಲಾದೇಶದಲ್ಲಿ ಇಂಡಿಯಾ ಮತ್ತು ರಷ್ಯಾ ಎರಡೂ ಜಂಟಿಯಾಗಿ ಬಾಂಗ್ಲಾದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಇದಕ್ಕೆ ಲೇಬರ್ ಫೋರ್ಸ್ ಎಲ್ಲದು ಇಂಡಿಯಾದಿಂದ ಆದರೆ ಟೆಕ್ನಿಕಲ್ ಸಪೋರ್ಟು ರಷ್ಯಾ ಕೊಡ್ತಾಯಿದೆ ಹಾಗಾಗಿ ರಷ್ಯಾ ಮತ್ತು ಭಾರತ ಎರಡೂ ಸೇರಿ ಇನ್ನೊಂದು ದೇಶದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ತಾ ಇದ್ದಾವೆ ಅದು ಬಾಂಗ್ಲಾದಲ್ಲಿ ಅದಕ್ಕೂ ಕೂಡ ರಷ್ಯಾ ನಮಗೆ ಸಪೋರ್ಟ್ ಮಾಡಿದೆ ಹಾಗೆ ಸ್ಪೇಸ್ ಪ್ರೋಗ್ರಾಮ್ಗಳಲ್ಲಿ ನೋಡಿದ್ರೆ ನಮ್ಮ ಮೊದಲನೇ ಸ್ಯಾಟಲೈಟ್ ಆರ್ಯಭಟನ ಆರಿಸ್ಕೊಟ್ಟಿದೆ ನಮಗೆ ರಷ್ಯಾದವರು ಹಾಗೆ ಇತ್ತೀಚೆಗೆ ನಮಗೆ ಗಗನಯಾನ ಮಿಷನ್ಗೆ ಸಹಾಯ ಮಾಡಿ ರಷ್ಯಾನೇ ಯಾ ಮಾನವ ಸಹಿತ ನಾವು ಏನು ಕಳಿಸ್ತಾ ಇದ್ದೀವಿ ಈ ರಾಕೆಟ್ಗಳನ್ನ ಮಿಷನ್ ಏನಿದೆ ಅವರಿಗೆ ಟ್ರೈನಿಂಗ್ ಕೊಡೋವಂಥದ್ದೆಲ್ಲವೂ ಕೂಡ ಗಗನಯಾನ್ ಮಿಷನಲ್ಲಿ ರಷ್ಯಾ ಒಪ್ಕೊಂಡಿದೆ ಹಾಗೆ ಗ್ಲೋನಾಸ್ ನಾವು ನಾವಿಕ್ ಏನಿದೆ ನಮ್ಮ ಜಿ ಪಿ ಎಸ್ ಏನಿದೆ ಇದು ಇಂಡಿಯನ್ ವರ್ಷನ್ ಆಫ್ ದಿ ಜಿ ಇಂಡಿಯನ್ ಜಿ ಪಿ ಎಸ್ ವರ್ಷನ್ ಇದು ನಾವಿಕ್ ಅನ್ನೋದು ಹಾಗೆ ರಷ್ಯಾದ್ದು ಗ್ಲೋನಾಸ್ ಅಂತ ಈ ಎರಡೂ ನಾವು ಇವಾಗ ಇಬ್ಬರು ಸೇರಿ ಕೋಆಪ್ರೇಟ್ ಜಾಯಿಂಟ್ ವೆಂಚರಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಇನ್ನು ಇದರಲ್ಲಿ ಪ್ರಿಸಿಷನ್ ಆಗಿ ಇದು ತೋರಿಸೋ ಥರ ಸ್ಪೇಸ್ ಪ್ರೋಗ್ರಾಮ್ಗಳಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಹಾಗೇ ಜಾಯಿಂಟ್ ವೆಂಚರ್ ಪ್ರೋಗ್ರಾಮ್ಗಳಲ್ಲಿ ಯಾವುದಾದ್ರೂ ಡಿಫೆನ್ಸಿಗೆ ಸಂಬಂಧಪಟ್ಟಿರೋದು ನೋಡೋದಾದರೆ ಬ್ರಮೋಸ್ ಮಿಸೈಲ್ನ ರಷ್ಯಾ ಮತ್ತು ಇಂಡಿಯಾ ಎರಡೂ ಕೂಡ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾವೆ ಹಾಗೆ ಇತ್ತೀಚೆಗೆ ನಾವು ಫಿಲಿಪೈನ್ಸ್ಗೆ ಬ್ರಮೋಸ್ ಮಿಸೈಲ್ಗಳನ್ನು ನಾವು ರಫ್ತು ಮಾಡೋದಕ್ಕೆ ರಷ್ಯಾ ತನ್ನ ಸಂಪೂರ್ಣ ಅನುಮತಿಯನ್ನು ಕೊಟ್ಟಿದೆ ಹಾಗಾಗಿ ಜಾಯಿಂಟ್ ವೆಂಚರಲ್ಲಿ ಬ್ರಮೋಸ್ ಮಿಸೈಲ್ ಸಕ್ಸಸ್ಫುಲ್ ಆಗಿದೆ ಮತ್ತು ಸುಕೋಯ್ ಫೈಟರ್ ಜೆಟ್ಗಳನ್ನು ಹೆಚ್ ಎಲ್ ಜೊತೆಗೆ ಸೇರಿ ನಿರ್ಮಿಸ್ತಾ ಇದ್ದೀವಿ ಹಾಗೆ ಕೋಮೋ ಹೆಲಿಕಾಪ್ಟರ್ಗಳು ಅದನ್ನು ಕೂಡ ಎಚ್ ಎಲ್ ಜೊತೆಗೆ ನಿರ್ಮಿಸ್ತಾ ಇದ್ದೀವಿ ಮತ್ತು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಮೇಟಿ ಮೆಷಿನ್ ಗನ್ಸ್ಗಳನ್ನು ಎ ಕೆ ತರ್ಟಿ ಸಿಕ್ಸ್ಗಳನ್ನು ಅಲ್ಲಿ ಜಾಯಿಂಟ್ ಆಗಿ ಅಲ್ಲಿ ಪ್ರೊಡಕ್ಷನ್ನ ಶುರುವಾಗಿದೆ ಇದರಿಂದ ನಮ್ಮ ಮಿಲಿಟರಿಗೆ ಸುಲಭವಾಗಿ ಅತಿ ಕಡಿಮೆ ದರದಲ್ಲಿ ಮತ್ತು ತ್ವರಿತವಾಗಿ ನಾವು ಸಪ್ಲೈಗಳನ್ನು ಮಾಡ್ಬೋದಾಗಿದೆ ಇಂಡಿಜಿನಸ್ ಪ್ರಾಡಕ್ಟಾಗಿ ಎ ಕೆ ತರ್ಟಿ ಸಿಕ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಹಾಗೆ ಇದನ್ನು ಇಷ್ಟು ಬಿಟ್ಟು ನಾವು ಬ್ಲಾಕ್ಸ್ಗಳು ಅಂದರೆ ನಾವು ರಷ್ಯಾ ಯಾವುದಾದ್ರೂ ಸಂಘಟನೆಗಳಲ್ಲಿದ್ದೀವ ಅಂತ ನಾವು ನೋಡೋದಾದರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಇದರಲ್ಲಿ ಭಾರತ ಭಾಗವಹಿಸಿತು ಟೂ ತೌಸಂಡ್ ನೈನ್ಟೀನಲ್ಲಿ ಮೋದಿ ಮೋದಿಯವರು ಈ ವ್ಲಾಡಿಮಿರ್ ವ್ಲಾಡಿವೋಸ್ಟಾಕ್ ಎಕನಾಮಿಕ್ ಫೋರಮ್ನಲ್ಲಿ ಭಾಗವಹಿಸಿ ಅಲ್ಲಿ ಸುಮಾರು ಒಂದು ಬಿಲಿಯನ್ನಷ್ಟು ನಾನು ಹೂಡಿಕೆ ಮಾಡ್ತೀನಿ ಅಂತೇಳಿ ಭಾರತ ಅಲ್ಲಿ ವಾಗ್ದಾನ ಮಾಡಿದೆ ಹಾಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೊಂದು ಪೊಲಿಟಿಕಲ್ ಮತ್ತು ರೀಜನಲ್ ಮಿಲಿಟ್ರಿ ಆರ್ಗನೈಸೇಷನ್ ಇದು ಇದರಲ್ಲಿ ಎಂಟು ದೇಶಗಳಿದ್ದಾವೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನಲ್ಲಿ ಭಾರತನು ಕೂಡ ಇದೆ ಚೈನಾನೂ ಇದೆ ರಷ್ಯಾನೂ ಇದೆ ಪಾಕಿಸ್ತಾನನೂ ಇದೆ ಮತ್ತು ಹಾಗೆ ಕಜಕಿಸ್ತಾನನ್ನು ಕೂಡ ಇದೆ ಇಂತಹ ಸಂಘಟನೆಯಲ್ಲಿ ಭಾರತಕ್ಕೆ ಉಗ್ರಗಾಮಿ ಅಥವಾ ಚಟುವಟಿಕೆಗಳಿಂದ ಅಥವಾ ರಷ್ಯಾ ಚೈನಾ ಮಾಡೋವಂಥ ಅತಿಕ್ರಮಣದಿಂದ ಅಲ್ಲಿ ಮಾತಾಡೋಕ್ಕೆ ನಮಗೆ ಒಂದು ಸ್ಟೇಜನ್ನು ರಷ್ಯಾ ಕ್ರಿಯೇಟ್ ಮಾಡಿಕೊಟ್ಟಿದೆ ಹಾಗಾಗಿ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಟೂ ತೌಸಂಡ್ ಸೆವೆಂಟೀನಲ್ಲಿ ಈ ಸಿ ಓ ಸಂಘಟನೆಯನ್ನು ಸೇರಿದ್ದಾವೆ ಹಾಗೆಯೇ ಬ್ರಿಕ್ಸ್ ಇದರಲ್ಲೂ ಕೂಡ ರಷ್ಯಾ ಇಂಡಿಯಾ ಇದೆ ಚೈನಾ ಇದೆ ಹಾಗೆಯೇ ಬ್ರೆಝಿಲು ಸೌತ್ ಆಫ್ರಿಕಾ ಇಲ್ಲಿ ರಷ್ಯಾ ಇಂಡಿಯಾ ಚೈನಾ ಮೂರೂ ಕೂಡ ಇಲ್ಲಿರೋದ್ರಿಂದ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಸ್ಕೂಲ್ಗಳನ್ನು ಜೊತೆಯಾಗಿ ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಈ ಥರದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಈ ಥರದ್ದು ಬ್ರಿಕ್ಸ್ ಬ್ಯಾಂಕು ಇಲ್ಲಿಂದ ನಮಗೆಲ್ಲದೂ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ನಮಗೆ ಫಂಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಎಲ್ಲದಕ್ಕೂ ಸಾಧ್ಯ ಆಗುತ್ತೆ ಮತ್ತು ಐ ಎನ್ ಎಸ್ ಟಿ ಸಿ ಇಂಟರ್ನ್ಯಾಷ್ನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದರೆ ರಷ್ಯಾದಿಂದ ಇದು ಇರಾನ್ನವರೆಗೂ ಒಂದು ನಾರ್ಥಿಂದ ಸೌತ್ವರೆಗೂ ಒಂದು ಕಾರಿಡಾರ್ನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು ಇದರಲ್ಲಿ ರಷ್ಯಾ ಭಾರತಕ್ಕೆ ಇರಾನ್ನ ಮೂಲಕ ಚಾಬಾರ್ ಪೋರ್ಟಿಂದ ನಾವು ರಷ್ಯಾನ ಲ್ಯಾಂಡು ಥ್ರೂ ಲ್ಯಾಂಡ್ ರೂಟಲ್ಲಿ ನಾವು ಹೋಗ್ಬೋದು ಇದು ಪ್ರಾಜೆಕ್ಟಿಗೆ ಕಾರಣ ಏನಂತಂದರೆ ಟು ಬೈಪಾಸ್ ದಿಸ್ ಪಾಕಿಸ್ತಾನ ನಾವು ಪಾಕಿಸ್ತಾನನ ಬೈಪಾಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಆಫ್ಘಾ ಇರಾನ್ನಿಂದ ನಾವು ಡೈರೆಕ್ಟಾಗಿ ಆಫ್ಘಾನಿಸ್ತಾನ ಅದಾದ ನಂತರ ರಷ್ಯಾಗೆ ತಲುಪುವಂಥ ಇದು ಪ್ರಾಜೆಕ್ಟ್ ಇದು ಐ ಎನ್ ಎಸ್ ಟಿ ಸಿ ಹಾಗೆ ರಷ್ಯಾದ ಇಷ್ಟು ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರುವಂಥ ಭಾರತ ಸೀದಾ ರಷ್ಯಾದ ಪರವಾಗಿ ನಾನು ರಷ್ಯಾದ ಪರವಾಗಿ ನಿಲ್ತೀನಿ ರಷ್ಯಾ ಮಾಡ್ತಿರ್ತಕ್ಕಂಥ ಯುದ್ಧ ಇದರಲ್ಲಿ ಸರಿ ಇದೆ ಅಂತ ನಾನು ನೇರವಾಗಿ ಹೇಳೋಕ್ಕಾಗಲ್ಲ ಕಾರಣ ಭಾರತಕ್ಕೆ ತನ್ನದೇ ಆದಂತಹ ಕೆಲವು ಸಮಸ್ಯೆಗಳಿದ್ದಾವೆ ಇದರಲ್ಲಿ ಯಾವುದು ಪ್ರಮುಖವಾಗಿ ನಾವು ನಮ್ಮ ಸಮಸ್ಯೆಗಳು ದೇಶದಂತ ನೋಡೋದಾದರೆ ಗ್ಲೋಬ್ ಗ್ರೋಯಿಂಗ್ ಗ್ಲೋಬಲ್ ಪವರ್ ಭಾರತ ಈಗ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರ ಹಾಗಾಗಿ ನಮಗೆ ಎಲ್ಲರ ಸಹಾಯ ಇಲ್ಲಿ ಅಗತ್ಯವಾಗಿದೆ ನಾವು ಯಾವುದೇ ಒಂದು ದೇಶದ ಪಾರ್ಟ್ನರ್ ಆಗಿ ನಾವು ಗುರುತಿಸ್ಕೊಳ್ಳೋದಕ್ಕಿಂತ ನಮಗೆ ಎಲ್ಲರೂ ಇಲ್ಲಿ ಅವಶ್ಯಕತೆ ಇದೆ ನೆಹರು ಅವರು ಸ ಏನು ಶುರು ಮಾಡಿದ್ರಲ್ಲ ಅಲಿಪ್ತ ನೀತಿ ನಾನ್ ಅಲೈನ್ ಮೂಮೆಂಟಿಂದ ನಾವು ಅದೇ ಇದರಲ್ಲಿ ದಾರಿಯಲ್ಲಿ ನಡೀತಾ ಇದ್ದೀವಿ ಹಾಗೆ ಲಾರ್ಜೆಸ್ಟ್ ಡೆಮೋಕ್ರೆಸಿ ಇರೋದ್ರಿಂದ ಎಲ್ಲ ಡೆಮೋಕ್ರಸಿ ಕಂಟ್ರಿಗಳಿಗೂ ನಾವು ಅವರ ವ್ಯಾಲ್ಯೂಗಳನ್ನು ನಾವು ಮ್ಯೂಚುವಲಿ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅವರ ಸಪೋರ್ಟ್ಗಳು ನಮಗಿಲ್ಲಿ ಅವಶ್ಯಕ ಆಗುತ್ತೆ ಮತ್ತು ನಾವು ನಮ್ಮ ದೇಶದ ಗಡಿಗಳಲ್ಲೂ ಕೂಡ ಪ್ರತ್ಯೇಕತಾವಾದಿಗಳು ಮತ್ತು ಗಡಿ ಸಂಬಂಧ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದೀವಿ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿನೂ ಆಗಿರ್ಬೋದು ಕಾಶ್ಮೀರಲ್ಲಿ ಇರತಕ್ಕಂಥ ಸಪ್ರೇಟಿಸ್ಟು ಇದಾಗಿರ್ಬೋದು ಈ ಥರದ್ದು ಸಮಸ್ಯೆಗಳು ಇದೆ ಅದ್ರ ಅದ್ರ ಜೊತೆಗೆ ಪಕ್ಕದಲ್ಲೇ ಚೈನಾ ಮತ್ತು ಪಾಕಿಸ್ತಾನ ಅವಕಾಶವನ್ನು ಯಾವಾಗಲೂ ಕಾಯ್ತಾ ಇರ್ತವೆ ಯಾವಾಗ ಗಡಿನ ಅತಿಕ್ರಮಿಸ್ತೀವಿ ಅಂತ ಈ ಕಡೆ ಚೈನಾದಿಂದ ಎಲ್ ಎ ಸಿ ಅರುಣಾಚಲ್ ಪ್ರದೇಶದ ಮೇಲೆ ಅತಿಕ್ರಮಣ ಆದರೆ ಪಾಕಿಸ್ತಾನದಿಂದ ಸರ್ಕ್ರೀಕ್ ಮತ್ತು ಸಿಯಾಚಿನ್ ಗ್ಲೇಜರಲ್ಲಿ ಪಿ ಓ ಕೆ ಕಡೆಯಲ್ಲಿ ಆಕ್ ಅತಿಕ್ರಮಣಗಳು ಆಕ್ರಮಣ ಇನ್ಫಿಲ್ಟ್ರೇಷನ್ಸ್ಗಳು ನಡೀತಾನೆ ಇರುತ್ತೆ ಇಷ್ಟು ಸಮಸ್ಯೆಗಳನ್ನು ಇರುವಂತ ನಮಗೆ ಎಲ್ಲರ ಕೋಆಪರೇಷನ್ ಬೇಕಾಗುತ್ತೆ ಹಾಗಾಗಿ ನಾವು ಯಾವುದೇ ರಷ್ಯಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ನಾನು ಅಮೇರಿಕಕ್ಕೆ ಸಂಪೂರ್ಣವಾಗಿ ಸಪ್ರೇ ಸಪೋರ್ಟ್ ಮಾಡ್ತೀನಿ ಅಂತ ನಾವು ಒಂದು ಸಿಂಗಲ್ ಸ್ಟ್ಯಾಂಡನ್ನ ಇಲ್ಲಿ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಭಾರತಕ್ಕೆ ಪ್ರಮುಖವಾಗಿ ವೆರಿ ಬ್ಯಾಲೆನ್ಸಿಂಗ್ ಅಪ್ರೋಚಿಂಗಾಗಿ ನಾವು ನಡೀಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಬ್ಯಾಲೆನ್ಸಿಂಗಾಗಿ ಅಪ್ರೋಚ್ ಮಾಡ್ತಾಯಿದ್ದೀವಿ ಅಂತಂದರೆ ಇದುವರೆಗೂ ನಾನೇ ಮೂಮೆಂಟಲ್ಲಿ ಯಾವ ರೀತಿ ಇತ್ತು ನಮಗೆ ನೆಹರು ಶುರು ಮಾಡಿರತಕ್ಕಂಥ ಅದೇ ದಾರಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಟೂ ತೌಸಂಡ್ ಫೋರ್ಟೀನಲ್ಲಿ ಕ್ರಿಮಿ ಅನಕ್ಸ್ ಆದಾಗ ಏನಾಗಿತ್ತು ಭಾರತದ ರೆಸ್ಪಾನ್ಸ್ ಏನಿತ್ತು ಅಂತಂದರೆ ಅವಾಗಲೂ ಕೂಡ ಇಂಡಿಯಾ ಅಪ್ಸ್ಟೈನ್ ಫ್ರಮ್ ವೋಟಿಂಗ್ ಇನ್ ಯು ಆನ್ ಸಿ ಅಂದೇ ರೆಸೊಲ್ಯೂಷನ್ ಬೈ ದ ಯು ಎಸ್ ಆವಾಗಲೂ ಕೂಡ ನಾವು ಅಪ್ಸ್ಟೇನ್ ಆಗಿದ್ವಿ ರಷ್ಯಾದ ವಿರುದ್ಧವೂ ಅಮೆರಿಕದ ಪರವಾಗೂ ಇರಲಿಲ್ಲ ಇದು ಪ್ರೋ ರಷ್ಯಾ ಮೂವ್ ಅಂತ ಕರಿಬೋದು ರಷ್ಯಾದನ್ನ ಇಂಡಿಯಾನ ಅಪ್ರಿಷಿಯೇಟ್ ಮಾಡಿತ್ತು ಈ ಮೂವ್ನ ಹಾಗೆ ಇಂಡಿಯಾ ಬಾಯ್ ಕಟ್ಟಿದ್ವಿ ವಿಂಟರ್ ಒಲಿಂಪಿಕ್ಸ್ ಇನ್ ಚೈನಾ ಏನು ಕಳೆದ ತಿಂಗಳು ಒಲಿಂಪಿಕ್ಸ್ ಆಯ್ತಲ್ಲ ಚೈನಾದಲ್ಲಿ ಆ ವಿಂಟರ್ ಒಲಿಂಪಿಕ್ಸಿಗೆ ಭಾರತನ ಇನ್ವೈಟ್ ಮಾಡಿತ್ತು ಆದರೆ ಬ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಚೈನಾನ ಈ ವಿಸ್ತರಣವಾದ ಎಕ್ಸ್ಪೆನ್ಷನ್ ಏನು ಪಾಲಿಸಿ ಇದೆ ಇದನ್ನು ಅಗೇನೆಸ್ಟ್ ಮಾಡಿ ಅದಕ್ಕೆ ವಿರುದ್ಧವಾಗಿ ಬಾಯ್ಕಾಟ್ ಮಾಡಿದ್ರು ಯಾಕೆ ಅಂತಂದರೆ ಆ ಒಲಂಪಿಕ್ ವಿಂಟರ್ ಒಲಂಪಿಕ್ಸಿಗೆ ಯೂಸ್ ಮಾಡಿದಂಥದ್ದ ಯಾರು ಅಂತಂದರೆ ಟಾರ್ಚ್ ಬೇರರ್ ಆಗಿ ಗಲ್ವಾನ್ ವ್ಯಾಲಿಯಲ್ಲಿ ಕ್ಲಾಶಲ್ಲಿ ಆಗಿದ್ದಂತಹ ಸಂದರ್ಭದಲ್ಲಿ ಇದ್ದಂಥ ಸೈನಿಕರನ್ನು ಮತ್ತೆ ವಿಂಟರ್ ಒಲಂಪಿಕ್ಸ್ ಟಾರ್ಚ್ ಬೇರರ್ ಆಗಿ ಅದು ಇಳಿಸಿತ್ತು ಹಾಗಾಗಿ ಭಾರತ ಇದ್ರ ವಿರುದ್ಧ ತನ್ನ ಪ್ರತಿಭಟನೆಯನ್ನು ತೋರಿಸ್ತು ಹಾಗಾಗಿ ನಾನು ಬಾ ಅಂತೇಳಿ ಅಂಥೇಳಿ ಬಾಯ್ಕಟ್ ಮಾಡಿತ್ತು ಮತ್ತು ಇಂಟರ್ನ್ಯಾಷನಲ್ ಮೊದಲನೇ ಬಾರಿ ಯಾವುದಾದ್ರೂ ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ನ ಇಂಡಿಯಾ ಬೈಕಟ್ ಮಾಡಿತ್ತು ಅಂತಂದ್ರದ್ದು ಚೀನಾ ಇನ್ ವಿಂಟರ್ ಒಲಿಂಪಿಕ್ಸ್ ಆಗಿತ್ತು ಹಾಗೆ ಈ ಒಲಿಂಪಿಕ್ಸ್ಗೆ ಚೈನಾ ರಷ್ಯಾದ ಪುಟಿನನ್ನು ಅವರು ಇನ್ವೈಟ್ ಮಾಡಿದರು ಪುಟಿನ್ಗೂ ಕೂಡ ಆ ಸ್ಟೇಜಲ್ಲಿ ಒಂದು ಅವಕಾಶಕ್ಕೆ ತನ್ನ ಏನು ಉಕ್ರೇನ್ ಮೇಲೆ ನಾನು ದಾಳಿ ಮಾಡೋಕೆ ಹೋಗ್ತಾ ಇದ್ದೀನಿ ಅಥವಾ ಉಕ್ರೇನ್ ಮೇಲೆ ಅಂತ ತನಗೆ ಯಾವ ನಿಲುವಿದೆ ಅನ್ನೋದನ್ನು ಒಂದು ಹೇಳ್ಕೊಳೋದಕ್ಕೋಸ್ಕರ ಒಂದು ಗ್ಲೋಬಲ್ ಸ್ಟೇಜ್ ಆಗಿ ಪುಟಿನ್ ಆ ವಿಂಟರ್ ಒಲಿಂಪಿಕ್ಸ್ನ ಯೂಸ್ ಮಾಡಿದರು ಹಾಗೆ ಅಮೇರಿಕಾ ಮತ್ತು ನಿನ್ನ ನ್ಯಾಟೋ ಪಡೆಗಳು ಇರ್ಬೋದು ಅಥವಾ ಕ್ವಾಡ್ ಇರ್ಬೋದು ಇಂಡಿಯಾ ಇರ್ಬೋದು ಎಲ್ಲರೂ ಕೂಡ ಸೌತ್ ಚೈನಾ ಸಿ ಏನಿದೆ ಅದನ್ನು ಇಂಡೋ ಪೆಸಿಫಿಕ್ ಸಿ ಅಂತೇಳಿ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಎಲ್ಲ ರೀತಿಯಲ್ಲೂ ಕರೀತಾ ಇದ್ದಾರೆ ಆದರೆ ಪುಟಿನ್ ಚೈನಾಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅದನ್ನು ಇನ್ ಇಂಡೋ ಪೆಸಿಫಿಕ್ ಅಂತ ಕರೀದೇನೆ ಏಷ್ಯಾ ಪೆಸಿಫಿಕ್ ಅಂತ ಕರೆದ್ರು ಅಂದರೆ ಏಷ್ಯಾ ಪೆಸಿಫಿಕ್ ಅಂತಂದರೆ ಅದರಲ್ಲಿ ಎಲ್ಲರಿಗೂ ಪಾಲಿದೆ ಇಂಡೋ ಪೆಸಿಫಿಕ್ ಅಂತ ಹೇಳಿ ಚೈನಾನ ನೀವು ಡೌನ್ ಮಾಡ್ತಾ ಇದ್ದೀರಲ್ಲ ಅದನ್ನು ನಾನು ಒಪ್ಪಲ್ಲ ಅಂತ ಅನ್ನೋ ಒಂದು ಮೆಸೇಜ್ ಕೊಡೋ ಸಂದರ್ಭದಲ್ಲಿ ಏಷ್ಯಾ ಪೆಸಿಫಿಕ್ ಅನ್ನೋ ವರ್ಡನ್ನು ಅವರು ಕರೆದಿದ್ದಾರೆ ಹಾಗೆ ತೈವಾನ್ನಲ್ಲಿ ಅದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ ಪುಟಿನ್ ಮಾತಾಡಿದರು ತೈವಾನ್ ಖಂಡಿತವಾಗಿ ಚೈನಾಕ್ಕೆ ಸೇರುತ್ತೆ ಅಂತೇಳಿ ಚೈನಾ ತೈವಾನ್ ನಂದು ಅಂತ ಏನು ಹೇಳ್ತಾ ಇದೆ ಅದನ್ನು ಅವರು ಅನುಮೋದಿಸಿದ್ರು ಹಾಗಾಗಿ ತೈವಾನ್ ಅತಿಕ್ರಮಣ ಮಾಡಿದರೆ ಮುಂದೆ ಚೈನಾ ತೈವಾನ್ನ ರಷ್ಯಾ ಖಂಡಿತವಾಗ್ಲೂ ಇದಕ್ಕೆ ಸಪೋರ್ಟಿಗೆ ನಿಲ್ಲುವಂಥದ್ದು ಹಾಗಾಗಿ ಇದು ಪ್ರೊ ಯು ಎಸ್ ಎ ಮೂವ್ ಅಂತ ನಾವು ಕರಿಬೋದು ನಾವು ಬಾಯ್ಕಾಟ್ನ ಮಾಡಿದಂಥದ್ದು ಅಮೆರಿಕಕ್ಕೆ ಆಯಿತು ಅಮೆರಿಕಕ್ಕೆ ಭಾರತ ನನ್ನ ಕಡೆ ಇದೆ ಅನ್ನೋ ಒಂದು ಅನಿಸಿತ್ತು ಅದಕ್ಕೆ ಹಾಗೆ ಇಂಡಿಯಾ ರೆಫ್ಯೂಸ್ ಟು ಡಿಸ್ಕಸ್ ದ ಉಕ್ರೇನ್ ಇಶ್ಯೂ ಇನ್ ದ ಫಾರಿನ್ ಮಿನಿಸ್ಟರ್ ಮೀಟಿಂಗ್ಸ್ ಆಫ್ ಕ್ವಾಡ್ ಕಳೆದ ತಿಂಗಳು ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಆಗುತ್ತೆ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಅಲ್ಲಿ ಬಂದಿದ್ದಂತಹ ಅಮೇರಿಕಾ ಮತ್ತು ಜಪಾನ್ ಆಸ್ಟ್ರೇಲಿಯಾ ಇಂಡಿಯಾ ಈ ಮೂರು ದೇಶಗಳು ನಾಲ್ಕು ದೇಶಗಳು ಭಾಗಿಯಾಗಿದ್ದಾವೆ ಭಾರತವನ್ನು ಬಿಟ್ಟು ಉಳಿದಂತಹ ಮೂರು ದೇಶಗಳು ಅಮೆರಿಕ ಉಕ್ರೇನ್ ಮೇಲೆ ಮಾಡ್ತಿರ್ತಕ್ಕಂಥ ರಷ್ಯಾ ದಾಳಿಯನ್ನು ನಾವು ಚರ್ಚೆ ಮಾಡೋಣ ಅಂತ ವಿಷಯ ಟಾಪಿಕ್ ಎತ್ತಾಗ ಭಾರತ ಅದನ್ನು ನಿರಾಕರಿಸ್ತು ಸೊ ಇದು ರಷ್ಯಾಗೆ ಓಕೆ ಅನ್ನಿಸ್ತು ರಷ್ಯಾ ರಷ್ಯಾಗ ಅನ್ನಿಸ್ತು ಭಾರತ ನನ್ನ ಕಡೆ ಇದೆ ಅಂತ ಆಗ ಇದನ್ನು ನಾವು ಪ್ರೋ ರಷ್ಯನ್ ಮೂವ್ ಅಂತ ಕರಿಬೋದು ಹಾಗೆ ನಿನ್ನೆ ಫೆಬ್ರವರಿ ಟ್ವೆಂಟಿ ಸೆಕೆಂಡ್ ಈ ಮಂತಲ್ಲಿ ಇಂಡಿಯಾ ಆಸ್ಕು ಬೋತ್ ಕಂಟ್ರೀಸ್ ಡು ಟು ಡಿ ಎಸ್ ಎಲ್ ದ ಟೆನ್ಷನ್ ಎಟ್ ಬಾರ್ಡರ್ ಯಾವಾಗ ರಷ್ಯಾ ಮೊದಲನೇ ದಿನ ದಾಳಿ ಮಾಡೋಕ್ಕೆ ಶುರು ಮಾಡ್ತು ಅವಾಗ ರಷ್ಯಾ ಮಾಡ್ತಿರೋದು ಸರಿಯಿಲ್ಲ ಅಥವಾ ಉಕ್ರೇನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿಲ್ಲ ಇಂಡಿಯಾ ಏನು ಹೇಳ್ತು ಎರಡೂ ದೇಶಗಳು ಇಲ್ಲಿ ತಮ್ಮ ತಮ್ಮ ಇದಕ್ಕೆ ವಾಪಸ್ ಹೋಗಬೇಕು ಅಲ್ಲಿ ಇರೋವಂತಹ ಪರಿಸ್ಥಿತಿನ ನೀವು ತಿಳಿಗೊಳಿಸ್ಬೇಕು ಅನ್ನೋದನ್ನು ಹೇಳ್ತು ಎರಡು ದೇಶಕ್ಕೂ ಹಾಗೆ ಚೈನಾ ಏನು ಹೇಳ್ತು ನ್ಯಾಟೋ ಪಡೆಗಳಿಂದಲೇ ಆಗಿರೋದು ನ್ಯಾಟೋದಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಹಾಗಾಗಿ ರಷ್ಯಾಗೆ ಎಲ್ಲ ತನ್ನ ಸಾವರ್ನಿಟ್ಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂತ ಎಲ್ಲ ರೈಟ್ಸು ಅದಕ್ಕಿದೆ ಇದಕ್ಕೆಲ್ಲ ಕಾರಣ ನ್ಯಾಟೋ ಅಂತೇಳಿ ಡೈರೆಕ್ಟಾಗಿ ರಷ್ಯಾ ಟಾರ್ ಚೈನಾ ಟಾರ್ಗೆಟ್ ಮಾಡ್ತು ಆದರೆ ಇಂಡಿಯಾ ಇಲ್ಲಿ ಬ್ಯಾಲೆನ್ಸಿಂಗಾಗಿ ಹೇಳ್ತು ಯಾವುದೇ ರೀತಿಯಾದಂತಹ ಒಂದು ಒಂದು ಕಡೆ ಸ್ಟೇಟ್ಮೆಂಟ್ನ ಇಲ್ಲಿ ಇಂಡಿಯಾ ಕೊಡಲಿಲ್ಲ ಹಾಗೆ ಇವತ್ತು ಇಂಡಿಯಾ ಅಪ್ಸಂಡ್ ಫ್ರಮ್ ಓಟಿಂಗ್ ಆನ್ ಯು ಎನ್ ಸ್ಯಾಂಕ್ಷನ್ ರೆಸೊಲ್ಯೂಷನ್ ಅಗೇನ್ಸ್ಟ್ ರಷ್ಯಾ ರಷ್ಯಾದಲ್ಲಿ ಇವತ್ತು ಅದು ಏನು ರೆಸೊಲ್ಯೂಷನ್ ಬರ್ತಾ ಇತ್ತು ಯು ಎನ್ ಎಸ್ ಎಲ್ಲಿ ಇದನ್ನು ಅಮೇರಿಕಾದ ಪರವಾಗಿ ಅಂದರೆ ಅಮೆರಿಕದ ಮುಂದಾಳತ್ವದಲ್ಲಿ ಎಂಟೈರ್ ರಷ್ಯಾದ ಮೇಲೆ ಚಿನ್ಸಿ ನಾವು ಸ್ಯಾಂಕ್ಷನ್ಸ್ ಹಾಕಿಸ್ಬೇಕು ಅನ್ನೋ ಒಂದು ರೆಸೊಲ್ಯೂಷನ್ನ ಡಿಸ್ಕಸ್ ಮಾಡಬೇಕು ಅನ್ನೋ ಒಂದು ಮ್ಯಾಟ್ರಲ್ಲಿ ಇಂಡಿಯಾ ಇದಕ್ಕೆ ಅಪ್ಸ್ಟೇನ್ ಆಯಿತು ಹಾಗೆ ಇಂಡಿಯಾದ ಜೊತೆಗೆ ಚೈನಾ ಯು ವಿ ಐ ಇಂಡಿಯಾ ಈ ಮೂರು ದೇಶಗಳು ಅಪ್ಸೇನ್ ಆಯಿತು ಆ ಯು ವಿ ಇ ಯಾಕೆ ಮಾಡಿತು ಅಂತಂದರೆ ಚೈನಾಗೂ ರಷ್ಯಾಗೂ ಒಳ್ಳೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಎರಡಕ್ಕೂ ಡಿಫೆನ್ಸು ಮತ್ತು ಚೈನಾಗೆ ರಷ್ಯಾದಿಂದ ಪವರ್ ಆಫ್ ಸರ್ಬಿಯಾ ಅನ್ನೋ ಒಂದು ಗ್ಯಾಸ್ ಪೈಪ್ಲೈನ್ ಕನೆಕ್ಷನನ್ನು ಹಾಕಿಟ್ಟಿದೆ ರಷ್ಯಾ ಯಾಕೆ ಅಂತಂದರೆ ಎನರ್ಜಿ ಸೆಕ್ಯೂರಿಟಿಗೂ ಚೈನಾಗೂ ಎನರ್ಜಿ ಸೆಕ್ಯೂರಿಟಿ ಬೇಕಾಗಿದೆ ಚೈನಾಗೆ ಇನ್ ಕೇಸ್ ಮುಂದೆ ಪಿ ಓ ಕೆ ಎಲ್ಲಿ ನಾವು ಇಂಡಿಯಾ ಕಂಟ್ರೋಲಿಗೆ ತಗೊಂಡ್ರೆ ಅಲ್ಲಿಂದ ಹೋಗಿರುವಂತಹ ಸೆಪೆಕ್ ರೋಡ್ ಏನಿದೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದು ಏನೋಗಿದೆ ಅದು ಗದ್ವಾರ್ ಪೋರ್ಟ್ಗೆ ರೀಚ್ ಆಗುತ್ತೆ ಅದು ಯಾವಾಗಾದರೂ ಮುಂದೆ ನನ್ನ ಕೈ ತಪ್ಪಿದ್ರೆ ಅಥವಾ ಈ ಕಡೆ ಲೆಫ್ಟ್ ಸೈಡಲ್ಲಿ ಮಲಾಕಾ ಸ್ಟ್ರೇಟ್ ಇದೆ ಏನಿದೆ ಇಂಡಿಯನ್ ಓಷನ್ ಇಂದ ಹೋಗಿ ಮಲಾಕಾ ಸ್ಟ್ರೈಟ್ಗೆ ಹೋಗಿ ಆಮೇಲೆ ಚೈನಾಗೆ ಹೋಗುವಂತಹ ಶಿಪ್ಗಳೇನಿದೆ ಏನಿದೆ ಮಲಾಖಾ ಸ್ಟ್ರೈಟಿಂದನೂ ಮುಂದೆ ಯಾವುದಾದ್ರೂ ಥ್ರೆಟ್ ಬಂದಾಗ ಅಲ್ಲಿ ನನ್ನ ರೋಡ್ ಬ್ಲಾಕ್ ಆದರೆ ಅಥವಾ ಈ ಕಡೆ ಸೆಪೆಕ್ ರೋಡ್ ಬ್ಲಾಕ್ ಆದರೆ ಎರಡೂ ಕಡೆಯಿಂದ ಬ್ಲಾಕ್ ಆದರೆ ಲೆಫ್ಟ್ ಸೈಡ್ ಲೆಫ್ಟು ಮತ್ತು ರೈಟ್ ಅಂದರೆ ಈಸ್ಟ್ ವೆಸ್ಟ್ ಸೈಡಲ್ಲಿರುವಂಥ ಎರಡೂ ಚಾನಲ್ ಬ್ಲಾಕ್ ಆದರೆ ನನಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಎನರ್ಜಿ ಸೆಕ್ಯೂರಿಟಿಗೋಸ್ಕರ ನನಗೆ ಥ್ರೆಟ್ ಆಗುತ್ತೆ ಅಂತ ಬಯ ಮುಂದಿನ ಆಲೋಚನೆಯಲ್ಲಿ ರಷ್ಯಾದಿಂದ ಈಗಾಗಲೇ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ನ ಚೈನಾ ತಂದು ಹಾಕ್ಕೊಂಡಿದೆ ಅದನ್ನು ನಾವು ಪವರ್ ಆಫ್ ಸರ್ಬಿಯಾ ಅಂತ ಕರಿತೀವಿ ಪವರ್ ಆಫ್ ಸರ್ಬಿಯಾ ಒನ್ ಇದೆ ಹಾಗೆ ನೆಕ್ಸ್ಟ್ ಪ್ರಾಜೆಕ್ಟು ಪವರ್ ಆಫ್ ಸರ್ಬಿಯಾ ಟು ಈಗ ರನ್ನಿಂಗಲ್ಲಿದೆ ಮತ್ತು ಯು ಎ ಇ ಯಾಕೆ ಚೈನಾಗೆ ಸಪೋ ಸಾರಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಇರಾನ್ ಫ್ಯಾಕ್ಟ್ರು ಇರಾನ್ ರಷ್ಯಾನ ಸಾರಿ ಇರಾನ್ ಯು ಎ ಇನ ಎದುರಿಸ್ಬೋದು ಹಾಗಾಗಿ ಇರಾನ್ ಮಾತ್ರ ರಷ್ಯಾ ಏನು ಹೇಳಿ ಹೇಳಿದರೆ ಇರಾನ್ ಅದನ್ನು ಕೇಳುತ್ತೆ ಸೊ ಹಾಗಾಗಿ ನನಗೆ ನನ್ನ ರೀಜನಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನನಗೆ ರಷ್ಯಾ ಹೆಲ್ಪ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅಪ್ಷೇನ್ ಆಗಿದೆ ಸೊ ಇಷ್ಟೆಲ್ಲ ಭಾರತದ ಮೇಲಾಗುವಂಥ ಪರಿಣಾಮಗಳು ಮತ್ತು ಜಗತ್ತಿನ ಮೇಲಾಗುವಂಥ ಪರಿಣಾಮಗಳನ್ನೆಲ್ಲ ನೋಡಿದ್ವಿ ಹಾಗೆ ಯುದ್ಧ ಶುರುವಾಗಿದ್ದ ನಂತರ ಮೋರ್ ಸ್ಯಾಂಕ್ಷನ್ಸ್ ಆನ್ ರಷ್ಯಾ ಮೇ ಇದರಿಂದ ಏನಾಗ್ಬೋದು ಅಂತಂದರೆ ರಷ್ಯಾಕ್ಕೆ ಇನ್ನೂ ಹೆಚ್ಚು ಸ್ಯಾಂಕ್ಷನ್ ಮಾಡೋದ್ರಿಂದ ಹೆಚ್ಚಾಗಿ ಚೈನಾ ಮತ್ತು ಪಾಕಿಸ್ತಾನ್ ಎರಡಕ್ಕೂ ಕೂಡ ಒಳ್ಳೆ ಸಂಬಂಧ ಇರೋದರಿಂದ ಈ ಎರಡೂ ಕೂಡ ರಷ್ಯಾ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳುತ್ತೆ ಹಾಗಾಗಿ ರಷ್ಯಾಗೆ ಎಲ್ಲ ಕಡೆಯಿಂದ ಆರ್ಥಿಕ ದಿಗ್ಬಂಧನ ಉಂಟಾದರೆ ಅದಕ್ಕೆ ಅಮೆರಿಕದ ವೈರಿ ರಾಷ್ಟ್ರಗಳು ಯಾವಿದಾವೆ ಸದ್ಯಕ್ಕೆ ಚೈನಾ ವೈರಿ ರಾಷ್ಟ್ರ ಅಂತ ಆಗಿದೆ ಹಾಗಾಗಿ ಚೈನಾ ಜೊತೆ ಒಳ್ಳೆ ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಇಟ್ಕೊಂಡ್ರೆ ಅದು ತನ್ನ ಎಕನಾಮಿನ ಇನ್ನೂ ರಿವ್ಯೂ ಮಾಡ್ಬೋದು ಹಾಗಾಗಿ ಈಗ ಚೈನಾ ಅಲ್ಲಿಗೆ ಎಂಟ್ರಾಯಿತು ರಷ್ಯಾ ಜೊತೆಗೆ ಅಂತಂದರೆ ಆಟೋಮೆಟಿಕ್ ಆಗಿ ಪಾಕಿಸ್ತಾನನ್ನು ಕೂಡ ಅದು ಅಲ್ಲಿ ಕರ್ಕೊಂಡು ಹೋಗಿ ಕನೆಕ್ಟ್ ಮಾಡಿಕೊಡುತ್ತೆ ಚೈನಾ ಮತ್ತು ಪಾಕಿಸ್ತಾನ ರಷ್ಯಾಗೆ ಎಷ್ಟು ಕ್ಲೋಸ್ ಆಗ್ತವೋ ಅಷ್ಟು ಭಾರತಕ್ಕೆ ಇದರಿಂದ ಆತಂಕ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಚೈನಾ ಮತ್ತು ಪಾಕಿಸ್ತಾನಕ್ಕೆ ಎರಡಕ್ಕೂ ಕೂಡ ಕಾಶ್ಮೀರದ ಮೇಲೆ ಕಣ್ಣಿದೆ ಚೈನಾ ಅರುಣಾಚಲ ಪ್ರದೇಶದಲ್ಲಿ ಕಿರಿಕ್ ಅವಾಗವಾಗ ಮಾಡ್ತಾನೆ ಇರುತ್ತೆ ಹಾಗಾಗಿ ರಷ್ಯಾನ ನಾವು ಅವಾಗ ಇವರಿಬ್ಬರಿಗೂ ಹೇಳಿ ಅಂತೇಳಿ ನಾವು ಕರೆಯೋಕ್ಕಾಗಲ್ಲ ಹಾಗಾಗಿ ಈ ಚೈನಾ ಮತ್ತು ಪಾಕಿಸ್ತಾನ ಇನ್ನೂ ರಷ್ಯಾಗೆ ಹತ್ರ ಆಗುವಂಥದ್ದು ಅಥವಾ ಚೈನಾ ರಷ್ಯಾದ ಮೇಲೆ ಇನ್ನೂ ಜಾಸ್ತಿ ವಿಶ್ವಸಂಸ್ಥೆಗಳು ಅಥವಾ ಅಮೇರಿಕಾ ಬೇರೆ ಎಲ್ಲ ದೇಶಗಳು ಆರ್ಥಿಕ ದಿಗ್ಬಂಧನ ಏರೋದು ರಷ್ಯಾ ಚೈನಾನ ಹತ್ರ ತಂದು ನಿಲ್ಲಿಸೋವಂಥದ್ದು ಮತ್ತು ಇಫ್ ಯು ಎಂಡೋರ್ಸ್ ರಷ್ಯಾ ಅವ್ರ ರಿಲೇಷನ್ಶಿಪ್ ಮೇ ಬ್ರಿಂಕ್ ವಿತ್ ಅಮೇರಿಕಾ ನಾವೀಗ ಹೆಚ್ಚಾಗಿ ರಷ್ಯಾದ ಕಡೆ ವಾಲಿದ್ರೆ ನಾವು ಚೈನಾ ಮತ್ತು ಪಾಕಿಸ್ತಾನನ ಲೆಕ್ಕದಲ್ಲಿಟ್ಕೊಂಡು ನಾವು ರಷ್ಯಾದ ಕಡೆ ವಾಲಿದ್ರೆ ನಮಗಿನ್ನ ಎಸ್ ಫೋರ್ ಹಂಡ್ರೆಡ್ ಬರಬೇಕು ಮತ್ತು ಇನ್ನು ಮುಂದಿನ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಬೇಕಾಗುತ್ತೆ ಅಂತೇಳಿ ನಾವು ರಷ್ಯಾದ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ನ ಇಟ್ಕೊಳಕ್ಕೆ ಶುರು ಮಾಡಿದರೆ ನಾವು ಅಮೆರಿಕಾದ ಜೊತೆಗೆ ಫ್ರೆಂಡ್ಶಿಪ್ನ ನಾವು ಕೆಡ್ಸ್ಕೋಬೇಕಾಗುತ್ತೆ ಅಮೆರಿಕಾ ನಿನ್ನೆನೆ ಹೇಳಿದೆ ಯಾರು ನನ್ನ ನಡೆಗೆ ಅಥವಾ ರಷ್ಯಾನ ಯಾರು ಸಪೋರ್ಟ್ ಮಾಡ್ತಾರೋ ಅವರ ವಿರುದ್ಧ ನಾನು ಕಠಿಣ ಕ್ರಮನ ಕೈಗೊಳ್ತೀವಿ ನಮ್ಮ ಸ್ನೇಹ ಸಂಬಂಧ ಇದರಲ್ಲಿ ಬಿರುಕು ಬಿಡುತ್ತೆ ಅಂತೇಳಿ ಅಮೆರಿಕ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದು ಥ್ರೂ ಕಾಟ್ಸಾ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಏನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇರ್ಬೋದು ಆ ಥರದ ಹಳೆ ಪ್ರಾಜೆಕ್ಟ್ಗಳನ್ನು ಕ್ಯಾನ್ಸಲ್ ಮಾಡೋದ್ರ ಮೂಲಕನೂ ಇರ್ಬೋದು ಹಾಗಾಗಿ ಭಾರತ ಇತ್ತೀಚೆಗೆ ಅಮೆರಿಕದ ಜೊತೆಗೆ ಸಂಬಂಧನ ನಿಧಾನಕ್ಕೆ ಸುಧಾರಣೆಗೊಳ್ತಾ ಇತ್ತು ಹಾಗೆ ನಾವು ಯುರೋಪಿಯನ್ ಯೂನಿಯನ್ ಜೊತೆ ಇತ್ತೀಚೆಗೆ ನಮಗೆ ಒಳ್ಳೆ ಅವಕಾಶಗಳು ಅಲ್ಲಿ ತೆರೀತಾ ಇದ್ದಾವೆ ಬ್ರಿಟನ್ ಯುರೋಪ್ ಬ್ರೆಕ್ಸಿಟ್ ಆಗಿರೋದ್ರಿಂದ ಯುರೋಪ್ ಬ್ರಿಟನ್ ಒಬ್ಬ ಬ್ರೆಕ್ಸಿಟಿಂದ ಹೊರಗೆ ಬಂದಿರೋದ್ರಿಂದ ಬ್ರಿಟನ್ಗೂ ನಮಗೂ ಹೆಚ್ಚಾಗಿ ವ್ಯವಹಾರಗಳು ಇದೆ ಮತ್ತು ಫ್ರಾನ್ಸ್ ಜೊತೆಗೂ ಕೂಡ ಜೈಶಂಕರ್ ಅವರು ಮಾತಾಡಿದ್ದಾರೆ ಎಫ್ ಟಿ ಎಫ್ ಟಿ ಎ ಅಗ್ರಿಮೆಂಟಿಗೆ ಅವರು ಎರಡೂ ದೇಶಗಳನ್ನು ಬರೋ ಅಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಯುರೋಪ್ ನಮಗೆ ಈ ಇತ್ತೀಚೆಗೆ ಚೆನ್ನಾಗಿ ನಮ್ಮ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಚೆನ್ನಾಗಿ ಒಂದು ಗ್ರೌಂಡ್ ರೆಡಿ ಆಗ್ತಾ ಇತ್ತು ಆದರೆ ಈಗ ಈ ವಾರಿಂದ ಅದು ಸ್ವಲ್ಪ ಡಿಲೇ ಆಗ್ಬೋದು ಹಾಗಾಗಿ ಭಾರತಕ್ಕೆ ಒಟ್ಟಾರೆ ಯುದ್ಧ ಹೆಚ್ಚಾಗಿ ಇದು ಲಾಭ ಕೊಡೋದಕ್ಕಿಂತ ಹೇಳಿ ನಷ್ಟನೇ ಅಂತ ಅನ್ಬೋದು ಆದರೆ ಲಾಭ ಅಂತ ನಾವು ಚಿಕ್ಕದಾಗಿ ಹೇಳೋದಾದ್ರೆ ರಷ್ಯಾದಿಂದ ಏನು ಸಪ್ಲೈ ಆಗ್ತಾ ಇತ್ತು ವೀಟು ಈ ಥರದ್ದೆಲ್ಲ ಈಗ ಅದನ್ನು ಭಾರತ ಆ ಸ್ಪೇಸ್ನ ತುಂಬೋದು ಆ ಭಾರತ ಈಗ ಅಲ್ಲಿಂದ ನಮ್ಮಲ್ಲಿ ಏನು ಬೆಳೆದಿದೆ ನಮ್ಮ ಗೋಧಿ ಇರ್ಬೋದು ಈ ಥರದ್ದನ್ನು ನಾವು ನಿಧಾನಕ್ಕೆ ರಷ್ಯಾ ರಫ್ತು ಮಾಡ್ತಿರ್ತಕ್ಕಂಥ ಜಾಗಗಳಿಗೆ ನಾವು ರಫ್ತನ್ನು ಮಾಡ್ಬೋದಾಗಿದೆ ಸ್ನೇಹಿತರೆ ಇಷ್ಟಾಗಿತ್ತು ಭಾರತ ರಷ್ಯಾ ಹಾಗೂ ಉಕ್ರೇನ್ ನಡೀತಾ ಇರ್ತಕ್ಕಂಥ ಯುದ್ಧದಲ್ಲಿ ಭಾರತಕ್ಕೆ ಲಾಭನೋ ನಷ್ಟನೋ ಅನ್ನೋದನ್ನು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಈ ಯುದ್ಧ ಬೇಗ ಮುಗಿದು ಅಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ನಾವು ಕೂಡ ಆಶಿಸೋಣ ಯಾವುದೇ ರೀತಿಯ ಯುದ್ಧಗಳು ಕೊನೆಯಲ್ಲಿ ಅಲ್ಲಿರ್ತಕ್ಕಂತಹ ಎರಡೂ ದೇಶದ ನಾಗರಿಕರಿಗೂ ಇದು ಅಪಾಯನೇ ಯಾಕಂತಂದರೆ ನಾವು ಎಮ್ ಎನ್ನಲ್ಲಿ ನೋಡಿದ್ದೀವಿ ಸುಮಾರು ಮೂವತ್ತು ಲಕ್ಷ ಜನಗಳು ಯುದ್ಧ ಇದರಿಂದನೇ ಅವರಿಗೆ ಆಹಾರ ವಸತಿ ಏನೂ ಇಲ್ಲದೇ ಅವರು ನಿರ್ಗತಿಕರಾಗಿದ್ದಾರೆ ಹಾಗಾಗಿ ಯಾವುದೇ ದೇಶದಲ್ಲಿ ನಡೆಯತಕ್ಕಂಥ ಯುದ್ಧಗಳು ಶಾಂತಿಯನ್ನಂತೂ ಖಂಡಿತ ತಂದುಕೊಡೋಕ್ಕಾಗಲ್ಲ ಅವು ಹೆಚ್ಚಾಗಿ ಮಾನವರ ಜೀವಗಳಿಗೆ ಇಲ್ಲಿ ಹಾನಿಯು ಉಂಟಾಗೋದಂತೂ ಖಂಡಿತ ಥ್ಯಾಂಕ್ ಯು ಆಲ್